ವೀಕ್ಷಕರೇ ನಮಸ್ಕಾರ ಕರ್ನಾಟಕ ಟಿ ವಿ ಕಳೆದ ಆರು ತಿಂಗಳಿಂದ ಏನೋ ಪೊಲಿಟಿಕಲ್ ಸರ್ವೆ ಮೆಗಾ ಸರ್ವೇನ ಕೊಡ್ತಾ ಬಂದಿದ್ದೀವಿ ಅಕ್ಟೋಬರ್ ತಿಂಗಳಲ್ಲಿ ಶುರುವಾಯಿತು ಇದೀಗ ಮಾರ್ಚ್ ತಿಂಗಳ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳ ವರದಿಯನ್ನು ನಾವು ನಿಮಗೆ ಕೊಡ್ತೇವೆ ಯಾವುದೇ ಮುಲಾಜಿಗೆ ಬೀಳಲ್ಲ ಏನಿದೆ ಅದನ್ನು ಹೇಳಬೇಕು ಅನ್ನೋ ಲೆಕ್ಕಾಚಾರ ಅದನ್ನು ತಿಳಿಸೋ ಕೊಟ್ಟಿದ್ದೀವಿ ಆದರೆ ಇನ್ನೂ ಕೂಡ ಒಂದಷ್ಟು ಕ್ಷೇತ್ರಗಳಲ್ಲಿ ಬಿಜೆಪಿಯವರು ಲಿಸ್ಟ್ ಅನೌನ್ಸ್ ಮಾಡಿಲ್ಲ ಅವ್ರು ಏನಿದ್ರು ನಾಮಿನೇಷನ್ ಶುರುವಾದಾಗ ನಮ್ಮ ಪತ್ರ ಸಲ್ಲಿಕೆ ಶುರುವಾದ ಮೇಲೆ ಅಲ್ಲಿ ಒಂದು ಎರಡು ಥರ ಎರಡು ಮೂರು ಪಟ್ಟಿನಲ್ಲಿ ಕ್ಯಾಂಡಿಡೇ ರಿಲೀಸ್ ಮಾಡ್ತಾರೆ ಬಹುತೇಕ ಸೆಟ್ಟಿಂಗ್ ಎಮ್ ಎಲ್ಗಳು ಕೊಡ್ತಾರೆ ಒಂದು ವರ್ಷಕ್ಕೆ ಮಿಸ್ ಆಗ್ಬೋದು ಆರೇಳು ಮಂದಿಗೆ ಅನ್ನೋದು ಬಿಟ್ಟರೆ ಇನ್ನು ಈ ಏನು ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳ ಲೆಕ್ಕಾಚಾರ ನಾವು ಮಾರ್ಚ್ ತಿಂಗಳ ಕೊಡಲಿಕ್ಕೆ ಕೊಟ್ಟಿದ್ದೀವಿ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಜಾನ್ವರಿ ಫೆಬ್ರವರಿ ಬಳಸು ರಾಜ್ಯ ರಾಜಕಾರಣದ ಚರ್ಚೆ ಆದಂಥ ಸರ್ವ ಇದು ಯಾಕಂದರೆ ಯಾವುದೇ ಲೆಕ್ಕಾಚಾರ ಅಂತಂದರೆ ಯಾರು ಮುಲಾಜಿಗ್ ಬೆಳಲ್ಲಪ್ಪ ಇವರು ಯಾರು ಕರ್ನಾಟಕ ಟಿವಿ ಅವ್ರು ಏನೋ ಹೇಳ್ತಾರೆ ಅನ್ನೋದು ಒಂದು ನಂಬಿಕೆನ ನೀವು ಇಟ್ಟಿದ್ರೆ ಅದನ್ನು ಉಳಿಸ್ಕೋಬೇಕು ಅದೇ ಸಲ ನಾವು ಕೆಲಸ ಮಾಡ್ತಾ ಇದೀವಿ ಟ್ರೆಂಡ್ ಚೇಂಜ್ ಆಗಿ ತಿಂಗಳು ತಿಂಗಳಿಗೂ ಟ್ರೆಂಡ್ ಚೇಂಜ್ ಆಗಿದೆ ನೋಡಿದ್ರೆ ಜನ ಈಗ ಮಾರ್ಚ್ ಬಂದಿದೆ ಎಲೆಕ್ಷನ್ ಹತ್ರ ಇದೆ ಮಾರ್ಚ್ ಟ್ರೆಂಡ್ ಚೇಂಜಸ್ ಇರ್ಬೋದು ಬೇರೆ ವ್ಯತ್ಯಾಸಗಳಾಗ್ಬಹುದು ಸೊ ಇವೆಲ್ಲವೂ ಇರ್ತವೆ ಹಾಗಾಗಿ ಇದೇ ಫೈನಲ್ ಗೊತ್ತಿಲ್ಲ ಇನ್ನು ಪೂರ್ತಿ ಪ್ರಮಾಣದ ಲಿಸ್ಟ್ ಅನೌನ್ಸ್ ಆದ ಮೇಲೆ ಮತ್ತಷ್ಟು ಸ್ವಲ್ಪ ಚೇಂಜಸ್ ಆಗಬಹುದು ಏನ್ ಟ್ರೆಂಡ್ ಇತ್ತು ಅನ್ನೋದನ್ನ ನಾವು ಪ್ರಾಮಾಣಿಕವಾಗಿ ಕರ್ನಾಟಕ ಟಿವಿಯವರು ನಿಮ್ ಮುಂದೆ ಇಡ್ತಾರೆ ಇದು ಮಾರ್ಚ್ ತಿಂಗಳ ಟ್ರೆಂಡ್ ಅಷ್ಟೇ ಯಾಕೆಂದ್ರೆ ಎವ್ರಿ ಫಿಫ್ಟೀನ್ ಡೇಸ್ ಟ್ರೆಂಡ್ ಚೇಂಜ್ ಆಗುತ್ತೆ ಚುನಾವಣೆ ಘೋಷಣೆ ಆದ್ಮೇಲೆ ಒಂದೊಂದು ಕ್ಷೇತ್ರ ಸಲ ಚೇಂಜ್ ಆಗುತ್ತೆ ಬೆಳಗ್ಗೆ ಒಂದಿರುತ್ತೆ ಮಧ್ಯಾಹ್ನ ಒಂದಿರುತ್ತೆ ಚುನಾವಣೆ ಘೋಷಣೆ ಆದ್ಮೇಲೆ ಕೆಲವೊಂದು ಕ್ಷೇತ್ರಗಳು ಎಲ್ಲಾ ಕ್ಷೇತ್ರಗಳು ಅಲ್ಲ ಸೊ ಹಾಗಾಗಿ ನಾವೀಗ ಬೆಳಗಾವಿ ಜಿಲ್ಲೆಯಿಂದ ಶುರು ಮಾಡೋಣ ಬೆಳಗಾವಿ ಜಿಲ್ಲೆಯಲ್ಲಿ ಹದಿನೆಂಟು ವಿಧಾನಸಭಾ ಕ್ಷೇತ್ರ ಬರುತ್ತೆ ಹದಿನೆಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಯಾರ್ ಪಾರುಪತ್ಯ ರಮೇಶ್ ಜಾರಕಿಹೊಳಿ ಒಂದ್ ರೀತಿ ಪಿಗೆ ಸರಿಯಾಗಿ ಗುನ್ನಾ ಇಡ್ತಾರಪ್ಪ ರೆವೆಲ್ ಆದ್ರೂ ಅನ್ನೋ ಮಟ್ಟಕ್ಕೆ ಹೋದಾಗ ಅವರ ಶಕ್ತಿ ಅರ್ಥ ಮಾಡ್ಕೊಂಡು ಕರೆದ್ ಹೈಕಮಾಂಡ್ ಮಾತಾಡಿದಾರ ಈಗ ಏನೇನು ಕತೆ ಅಂತ ನೋಡೋಣ ಮೊದಲನೇದಾಗಿ ಮೊದಲ ಕ್ಷೇತ್ರ ನಿಪ್ಪಾಣಿ ವಿಧಾನಸಭಾ ಕ್ಷೇತ್ರ ಸಚಿವೆ ಶಶಿಕಲಾ ಜೊಲ್ಲೆ ಅವರು ಕ್ಷೇತ್ರ ಬಿಜೆಪಿಯಿಂದ ಅವರೇ ಕಂಟೆಸ್ಟ್ ಮಾಡ್ತಾರೆ ಕಾಂಗ್ರೆಸ್ ಲಕ್ಷ್ಮಣರಾವ್ ಚಿಂಗ್ಳೆ ಕಾಕಸಾಹೇಬ್ ಪಾಟೀಲ್ ಇಬ್ರು ಕೂಡ ಒಂದಾಗಿ ಚುನಾವಣೆಯನ್ನು ಮಾಡಿದ್ರೆ ಶಶಿಕಲಾ ಜೊಲ್ಲೆ ಅವರಿಗೆ ಟಫ್ ಫೈಟ್ ಅನ್ನು ಅನ್ನೋದಿದೆ ಈ ನಡುವೆ ರಮೇಶ್ ಜಾರಕಿಹೊಳಿ ಅವರ ಶಿಷ್ಯ ಉತ್ತಮ್ ಪಾಟೀಲ್ ಅವರು ಕೂಡ ಇಲ್ಲಿ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಇಂಡಿಪೆಂಡೆಂಟ್ ಆಗಿ ಅದು ಕಡೆಗಳಲ್ಲಿ ಜೆ ಡಿ ಎಸ್ ಸಿಂಬಲ್ ಆದರೂ ಆಗಬಹುದು ಬಟ್ ಇಲ್ಲಿ ಫೈಟ್ ಬಿಟ್ವೀನ್ ಬಿಜೆಪಿ ಮತ್ತೆ ಕಾಂಗ್ರೆಸ್ ನಡುವೆ ಆಗ್ಲೇ ಹೇಳಿದಂತೆ ಇಲ್ಲಿ ಲಕ್ಷ್ಮಣರಾವ್ ಚಿಂಗ್ಲೆ ಕಾಕಾ ಸಾಹೇಬ್ ಪಾಟೀಲ್ ಇಬ್ರು ಒಟ್ಟಾಗಿ ಖರ್ಗೆ ಶಿಷ್ಯ ಹಾಗೆ ಸಿದ್ದು ಆಪ್ತ ಇಬ್ರು ಕೂಡ ಒಂದಾಗಿ ಚುನಾವಣೆಯನ್ನ ಮಾಡಿದ್ರೆ ಶಶಿಕಲಾ ಜಲ್ಲಿ ಅವರಿಗೆ ಟಫ್ ಫೈಟ್ ಕೊಡಬಹುದು ಟಫ್ ಫೈಟ್ ಫೈಟ್ ಕೊಡಬಹುದು ಅದರ ಹೊರತಾಗಿ ಇಲ್ಲಿಂದ ದೊಡ್ಡ ನಿರೀಕ್ಷೆಗಳನ್ನ ಕಾಂಗ್ರೆಸ್ ಮೇಲೆ ಇಟ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಲೆಕ್ಕಾಚಾರ ಇದೆ ಎಲ್ಲರೂ ಒಂದಾಗಿ ಕಾಂಗ್ರೆಸ್ಗರೆಲ್ಲ ಒಂದಾದರೆ ಈಗ ರಮೇಶ್ ಜಾರಕಿ ಹೋಳಿ ಅವ್ರನ್ನ ಸೋಲ್ಸ್ಬೇಕು ನಿಂತವ್ರು ಶಶಿಕಲಾ ಅಂತ ಒಂದು ಟಾಕ್ಸ್ ಇದೆ ಅಂದ್ರೆ ಸಹಜ ಯಾಕಂದ್ರೆ ಉತ್ತಮ್ ಪಾಟೀಲ್ ಅವ್ರ ಕಡೆ ಅವರು ಇದೆ ಸೊ ಅದ್ ಸಾಧ್ಯ ಇಲ್ಲ ಇಲ್ಲಿ ಅಂದ್ರೆ ಉತ್ತಮ್ ಪಾಟೀಲ್ ಗೆಲ್ಸ್ಕೊಳಕ್ ಸಾಧ್ಯ ಇಲ್ಲ ಬಟ್ ಡಿಸ್ಟರ್ ಮಾಡಬಹುದು ಅನ್ನೋ ಲೆಕ್ಕಾಚಾರ ಇದೆ ಸೊ ಎಲ್ಲವ ಕಾರಣದಿಂದಾಗಿ ಕಾಂಗ್ರೆಸ್ ಒಗ್ಗಟ್ಟಾಗಿ ಚುನಾವಣೆಯನ್ನ ಮಾಡಿದ್ರೆ ಟಫ್ ಫೈಟ್ ಕೊಡಬಹುದು ಅದರ ಹೊರತಾಗಿ ಸಾಧ್ಯ ಇಲ್ಲ ನಮ್ಮ ಮಾರ್ಚ್ ತಿಂಗಳ ಟ್ರೆಂಡ್ ನಲ್ಲಿ ಇಲ್ಲಿ ಶಶಿಕಲಾ ಜೊಲ್ಲೆ ಅವ್ರೆ ಬಿಜೆಪಿ ನಿಪಾಣಿ ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಕರ್ನಾಟಕ ಟಿವಿಯ ಮಾರ್ಚ್ ಮೆಗಾ ಸರ್ವೇ ಅಲ್ಲಿ ಇಲ್ಲಿ ರಮೇಶ್ ಜಾರಕಿಹೊಳಿ ಈಗ ಉತ್ತಮ ಪಾಟೀಲ್ ನ ಗೆಲ್ಸ್ಕೊಬೇಕು ಅಥವಾ ಪಕ್ಷೇತರವಾಗಿ ನಿಲ್ಸಿಬಿಟ್ರೆ ಬಿಜೆಪಿ ಈ ಹಿಂದೆ ಕೂಡ ಅಲ್ಲಿ ಕಾಂಗ್ರೆಸ್ ಇಂದ ಬರ ಕಂಟೆಸ್ಟ್ ಮಾಡ್ತಿತ್ತು ಬಿಜೆಪಿ ಮತ್ತು ಬ್ಯಾಂಕ್ ಅವ್ರದೇ ಅವ್ರದಾದಂತ ಒಂದು ವೋಟ್ ಬ್ಯಾಂಕ್ ಏನಿದೆ ಅದಿದೆ ಅವ್ರಿತ್ ಕಂಟೆಸ್ಟ್ ಮಾಡಕ್ ಬರ್ದ ಇವ್ರು ಕೂಡ ಬಿಜೆಪಿ ಸೇರಿಸ್ಕೊಂಡಿದ್ರೆ ಶಶಿಕಲಾ ಜೊಲ್ಲಾ ಇನ್ನೊಂದು ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಪಾಟೀಲ್ ಲೀಡರ್ ಆದ್ರು ಆದ್ರೂ ಜಾರಕಿಹೊಳಿ ಉತ್ತಮ ಪಾಟೀಲ್ಗೆ ಒಂದ್ ರೀತಿ ಫೇವರ್ ಮಾಡಿದ್ರು ಕೂಡ ಇಲ್ಲ ಯಾಕಂದ್ರೆ ಕಳೆದ ಬಾರಿ ಚುನಾವಣೆಯಲ್ಲಿ ಎಲ್ಲರೂ ಅಪೋಸಿಟ್ ಇದ್ದಿದ್ದು ಅವತ್ತು ಶಶಿಕಲಾ ಜೊಲ್ಲೆ ಏಕಾಂಗಿ ಆಗ್ತಾನೆ ಹೋರಾಟ ಮಾಡಿದ್ರು ಶಶಿಕಲಾ ಜೊಲ್ಲೆ ಯಾರ್ದೋ ನೆರಳಲ್ಲಿ ರಾಜಕಾರಣ ಮಾಡ್ತಾ ರಾಜಕಾರಣಿ ಅಲ್ಲ ಮಹಿಳೆ ರಾಜಕಾರಣಿ ಇರಬಹುದೇನೋ ಸಹಕಾರಿ ಸಂಘಗಳನ್ನ ನಡೆಸ್ತಾ ಇರ್ತಕ್ಕಂಥದ್ದು ಇವ್ರದ್ದು ದೊಡ್ಡ ಹೆಸರಿದೆ ಸ್ವಂತ ಶಕ್ತಿ ಮೇಲೆ ರಾಜಕಾರಣ ಮಾಡೋ ಕೆಪಾಸಿಟಿ ಶಶಿಕಲಾ ಜೊಲ್ಲೆ ಆಗಿದೆ ಹಾಗಾಗಿ ಈ ಎಕ್ಸ್ಟ್ರಾ ಆಚೆ ಇಚ್ಛೆ ಆಗಲ್ಲ ಸೊ ಹಾಗಾಗಿ ನಿಪಾಣಿಯಲ್ಲಿ ಕೂಡ ಕರ್ನಾಟಕ ಟಿವಿಯ ಮಾರ್ಚ್ ಸರ್ವೆಯಲ್ಲಿ ಬಿಜೆಪಿ ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಎಸ್ ಇನ್ನು ಮುಂದಿನ ವಿಧಾನಸಭಾ ಕ್ಷೇತ್ರ ಚಿಕ್ಕೋಡಿ ಸದಲಗ ಕ್ಷೇತ್ರ ಗಣೇಶ್ ಹುಕ್ಕೇರಿ ಕಾಂಗ್ರೆಸ್ನ ಸಿಟ್ಟಿಂಗ್ ಎಮ್ ಎಲ್ ಎ ಕಾಂಗ್ರೆಸ್ನಿಂದ ಗಣೇಶ್ ಹುಕ್ಕೇರಿ ಕಣಕ್ಕಿಳಿತಾ ಇದ್ದಾರೆ ಬಿಜೆಪಿಯಿಂದ ಮಹಂತೇಶ ಕೌಟಿಗೆ ಮಠ ಜೊತೆಗೆ ಏನು ಜಗದೀಶ್ ಕೌಟಗಿ ಮಠ ಅಮಿತ್ ಕೋರೆ ಸೊ ಮೂರು ಜನ ಆಕಾಂಕ್ಷಿಗಳಿದ್ದಾರೆ ಸೊ ಟಫ್ ಫೈಟ್ ಇದೆ ಸೊ ಒಟ್ಟಾಗಿ ಎಲೆಕ್ಷನ್ ಮಾಡಿದ್ರೆ ಫೈಟ್ ಕೊಡಬಹುದು ಗಣೇಶ ಹುಕ್ಕೇರಿಗೆ ಅಂತಿದೆ ಇಲ್ಲಿ ಫೈಟ್ ಬಿಟ್ವೀನ್ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಜೆ ಡಿ ಎಸ್ನ ಅಷ್ಟು ದೊಡ್ಡ ಮಾಡಿದ ಅಸ್ತಿತ್ವ ಇಲ್ಲ ಇಲ್ಲಿ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ನಡುವಿನ ಫೈಟ್ನಲ್ಲಿ ಕರ್ನಾಟಕ ಟಿ ವಿಯ ಮಾರ್ಚ್ ಟ್ರೆಂಡ್ ಏನಿದೆ ಅಲ್ಲಿ ಸಿಟ್ಟಿಂಗ್ ಎಮ್ ಎಲ್ ಎ ಗಣೇಶು ಕೇರಿ ಮುನ್ನಡೆಯನ್ನು ಪಡ್ಕೊಂಡಿದ್ದಾರೆ ಬಿ ಜೆ ಪಿಯಿಂದ ಫೈನಲ್ ಆದಮೇಲೆ ಟಿಕೆಟು ಯಾರಿಗೆ ಒಟ್ಟಾಗಿ ಮಾಡಿದ್ರೆ ಫೈಟ್ ಕೊಡ್ಬೋದು ಬಟ್ ಮಾರ್ಚ್ನ ಏನು ಟ್ರೆಂಡ್ ಏನು ಕೊಡ್ತಾ ಇದ್ದೀವಿ ಕರ್ನಾಟಕ ಟಿವಿಯಿಂದ ಆ ಒಂದು ಟ್ರೆಂಡ್ನಲ್ಲಿ ಚಿಕ್ಕೋಡಿ ಸರ್ಗಾ ಕ್ಷೇತ್ರದಲ್ಲಿ ಗಣೇಶುಕ್ಕೇರಿ ಮುನ್ನಡೆಯನ್ನು ಪಡ್ಕೊಂಡಿದ್ದಾರೆ ಶಿವ ಬಿಜೆಪಿ ದಿನ ಫೈನಲ್ ಆಗ್ಬೇಕು ಟಿಕೆಟ್ ಇಲ್ಲ ಬಿಜೆಪಿ ಫೈನಲ್ ಆಗ್ಲಿ ಆಗದೆ ಹೋಗ್ಲಿ ಇದೇ ಹೆಸರುಗಳು ಬಂದ್ರೆ ಗಣೇಶ್ ಹುಕ್ಕೇರಿ ಗೆಲುವನ್ನ ತಡಿಯಕ್ ಸಾಧ್ಯ ಇಲ್ಲ ಅಲ್ಲೇನು ಇಲ್ಲೇನೋ ಮತ್ತೊಂದು ಮಿರೇಕಲ್ ಆಗ್ಬೇಕು ಕರ್ಕ ಬರ್ಬೇಕಲ್ಲ ಟಿಕೆಟ್ ಕಿತ್ತಾಡ್ತಾರ ಲಕ್ಷ್ಮಣ್ ಸವದಿ ನಿಂತ ಕಳಪಾ ಅಂತ ಇಲ್ಲ ಆ ತರದ್ದೇನು ಟ್ರೆಂಡ್ ಇಲ್ಲ ಇಲ್ಲಿ ಕೊಡ್ತಾರೆ ಹೊಸ ಮುಖ ಅಥವಾ ಬೇರೆ ಆಕಸ್ಮಿಕವಾಗಿ ಅಭ್ಯರ್ಥಿ ನೀವು ಬಿಜೆಪಿ ನಂಗ್ ಅನ್ಕಳಂಗಿಲ್ಲ ಯಾಕೆಂದ್ರೆ ನರೇಂದ್ರ ಮೋದಿ ಕರ್ಕೊಂಡೋಗ ಯು ಪಿ ನಿಲ್ಸ್ತಾರೆ ಅಂತ ಯಾರು ಗೊತ್ತಿತ್ತು ಈಗ ತಮಿಳ್ನಾಡಲ್ಲಿ ಇರ್ತಾರೆ ಅಂತ ಹೇಳ್ತಾರೆ ನಂಗೆ ಗಾದೆ ಮಾತು ಯಾವಾಗ್ಲೂ ರಿಪೀಟ್ ಮಾಡ್ತೀನಿ ಹೆಣ್ಣಿನ ಮರ್ಮ ಮೀನಿನ ಹೆಜ್ಜೆ ಬಿಜೆಪಿ ಅವರ ಲೆಕ್ಕಾಚಾರ ಮಾಡ್ಕೊಳಕ್ ಸಾಧ್ಯ ಏನಪ್ಪ ಸೋತ್ರ ನಿಮ್ಮ ಡಿ ಸಿಎಂ ಮಾಡಿಲ್ವೇ ಸೌದಿ ಅವ್ರೆಲ್ವೇ ಕಳ್ಕಳ್ದೇನೈತೆ ಬನ್ನಿ ಬಂದ್ ಕಳೆ ಅಂತ ಅವ್ರನ್ನ ಕರ್ಕೊಂಡ್ ನಿಲ್ಸ್ಬೋದ ಸುಮ್ ಹಂಗೆ ಇಲ್ಲಿಗೋ ಬೆಳಗಾವಿ ಗ್ರಾಮೀಣಕ್ಕೋ ಲಕ್ಷ್ಮಿ ಅಕ್ಕನ ವಿರುದ್ಧ ಆಗ್ಬೋದೇನೋ ಬಟ್ ಸದ್ಯ ಗಮನ ಸಾಧ್ಯ ಇಲ್ಲ ಇಲ್ಲಿ ಗಣೇಶ್ ಹುಕ್ಕೇರಿ ಕಾಂಗ್ರೆಸ್ನ ಗಣೇಶ್ ಹುಕ್ಕೇರಿ ಹಾಲಿ ಶಾಸಕರು ಅವರೇ ಮುನ್ನಡೆಯನ್ನ ಕರ್ನಾಟಕ ಕಡಿಮೆ ಮಾರ್ಚ್ ಸರ್ವೆಯಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಏನು ಮುಂದಿನ ಕ್ಷೇತ್ರ ಅತಣಿ ಇಲ್ಲ ಬಂದ್ಬಿಡ್ತಲ್ಲ ಅವ್ರ ಕ್ಷೇತ್ರ ಲಕ್ಷ್ಮಣ್ ಸವದಿ ಅವರ ಹಳೆ ಕ್ಷೇತ್ರ ಈಗ ಹೊಸ ಮತ್ತೆ ಇಲ್ಲಿ ಮಹೇಶ್ ಕುಮಠಳ್ಳಿ ಹಾಗೆ ಲಕ್ಷ್ಮಣ್ ಸವದಿ ನಡುವಿನ ಕಾಳಗ ಆಗ್ತಾ ಇದೆ ಟಿಕೆಟ್ ಫೈಟ್ ಹಾಲಿ ಶಾಸಕ ಮಹೇಶ್ ಕುಂಟಳ್ಳಿ ನನಗೆ ಟಿಕೆಟ್ ಅಂತ ಹೋಗ್ತಿದ್ದಾರೆ ಅಂಡ್ ಕಾಂಗ್ರೆಸ್ ಇಂದ ಗಜಾನನ್ ಮಂಗ್ಸೂಳಿ ಸೇರಿದಂತೆ ಎಲ್ಲರೂ ಸಹ ಒಗ್ಗಟ್ಟಾಗಿ ಚುನಾವಣೆಯನ್ನ ಮಾಡಿದ್ದಾರೆ ಇವರಿಬ್ರು ಆದಿ ಬಿದಿ ಕಿತ್ತಾಡ್ಕೊಂಡ್ರೆ ಮಹೇಶ್ ಕುಂಪಳಿ ಲಕ್ಷ್ಮಣ್ ಸವದಿ ಮೇಲೆ ನಿಂತಿದೆ ಮಹೇಶ್ ಕುಂಪಳ್ಳಿ ಪಟ್ಟಿಡಿದು ಟಿಕೆಟ್ ಅದೇಳರ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ ಮಹೇಶ್ ಕುಂಪಳಿ ಕೊಟ್ರೆ ಓಕೆ ಕೊಡ್ದಿದ್ರೆ ರಾಜಕೀಯ ನಿವೃತ್ತಿ ಅಲ್ಲ ಡಮಾರ್ ಬಿಜೆಪಿ ನಂಬರ್ ಕನಿಷ್ಠ ನಾಲ್ಕೈದು ಡಮಾರ್ ಬೆಳಗಾವಿ ಅಮಿತ್ ಶಾ ಇವ್ರಲ್ಲ ಇದಾರಲ್ಲ ಅಲ್ಲ ಒಂದೊಂದು ಸೀಟ್ ಇಂಪಾರ್ಟೆಂಟ್ ಅನ್ಕೊಂಡರು ಆಮೇಲೆ ಇಲ್ಲಿ ಲಕ್ಷ್ಮಣ್ ಸವದಿ ಐದ್ ಸೀಟ್ ಗೆಲ್ಸ್ಕೋರ ಲೀಡರ್ ಏನಲ್ಲ ಯಾಕಂದ್ರೆ ಅವರೇ ಗೆದ್ದ ಹಾಗಾಗಿ ಲಕ್ಷ್ಮಣ್ ಸವದಿಯ ಶಕ್ತಿ ಸಾಮರ್ಥ್ಯ ಏನು ಅಂತ ಗೊತ್ತು ಅಮಿತ್ ಶಾ ಅವ್ರಿಗೆ ಹಾಗಾಗಿ ಯಾರು ಶಕ್ತಿವಂತರು ಲಕ್ಷ್ಮಣ್ ಸವದಿನ ರಮೇಶ್ ಜಾರಕಿಹೊಳಿನ ಅಂದ್ರೆ ರಮೇಶ್ ಜಾರಕಿಹೊಳಿ ಹಾಗಾಗಿ ರಮೇಶ್ ಜಾರಕಿಹೊಳಿ ಕಾರಣಕ್ಕೆ ಇಲ್ಲಿ ಮಹೇಶ್ ಕುಂಪ್ಟವ್ರಿಗೆ ಟಿಕೆಟ್ ಆಗುತ್ತೆ ಅಂಡ್ ಕಾಂಗ್ರೆಸ್ ಗಜಾನನ ಮಂಗ್ಸೂಳಿ ಏನ್ ಎಲ್ಲರೂ ಸದಾಶಿವ ಶಿವ ಗುಡಾಪುರ ದರಪ್ಪ ಎಲ್ಲ ಅವರಲ್ಲ ಎಲ್ಲ ಸೇರಿ ಒಗ್ಗಟ್ಟಾಗಿ ಚುನಾವಣೆ ಮಾಡಿದ್ರೆ ಫೈಟ್ ಕೊಡಬಹುದು ಟಫ್ ಫೈಟ್ ಅಲ್ಲ ಫೈಟ್ ಫೈಟ್ ಬಟ್ ಈ ಕ್ಷೇತ್ರ ಬಿಜೆಪಿ ಇಲ್ಲ ಲಕ್ಷ್ಮಣ್ ಸವ ದಿನ ಯಾರು ಟಿಕೆಟ್ ಸಿಗ ಬಿಟ್ ಕಾಂಗ್ರೆಸ್ ಹೋಗ್ಬಹುದು ಏನು ಎಂ ಯಾಕೆ ನಿಮ್ಗೆ ಬಿಜೆಪಿ ಪುಟ್ಟಣ್ಣ ಹೋದ್ರು ಬಿಜೆಪಿ ಬಬ್ರಾವ್ ಚಿಂಚು ಸೋತ್ರೋ ಸೋತ್ರೋ ಸೋಮಣ್ಣ ಹೋಗ್ತಾರೆ ಅಂತಿದ್ರು ಗೌಡ್ರ ಹೋಗ್ತಾರೆ ಅಂತಾರೆ ಸೋಮಣ್ಣ ಹೋಗಲ್ಲ ಅಂತಿದ್ರ ಈಗ ಹಿಂಗಲ್ಲ ಇದೆ ರಾಜಕೀಯದಲ್ಲ ಎಲ್ಲ ಸಾಧ್ಯ ಇಲ್ಲಿ ಲಕ್ಷ್ಮಣ್ ಸಾಹುದಿನಾ ಸೋತ್ರು ಕಾಂಗ್ರೆಸ್ ಸೇನ್ ಡಿಸಿಎಂ ಮಾಡಿದರೋ ಬಿಟ್ ಹೋಗ್ಬಿಡತಾರಾ ಇದೆಲ್ಲ ಯಾವ ಕಥೆ ಇನ್ನೇನು ಕೊಡ್ಬೇಕು ಅವರಿಗೆ ಸೋತ್ರು 우ಡಿಷೆ ಮಾಡಿದ್ಮೇಲೆ ಸೋತ್ರು ಡಿಸಿಎಂ ಮಾಡಿದ್ಮೇಲೆ ಇನ್ನೇನ್ ಕೊಡ್ಬೇಕು ಅಂತ ನಾನೇನ್ ಕೇಳಲಿ ನೀವು ಕೇಳಬೇಕು ಅಲ್ಲಿ ಅಂದ್ರೆ ಆತರ ಚಾನ್ಸ್ ಕಡಿಮೆ ಅಂತ ಸ್ವಾಷ್ಟ್ ಅಮ್ಮಲೇ ಇವತ್ತು யாร์ಗೂ ಕೂಡ ಕೃತಜ್ಞತಾ ಭಾವ ಅಂತ ಭಾವನೆ ಅಂತ ಏನಿಲ್ಲ ಅಯೋ ದೇವರೇ ಈಗ ರಾಜಕೀಯ ಬಿಡಿ ರಮೇಶ್ ಜಾರಕಿಹೊಳಿ ಸ್ಟೋರಿ ಹತ್ಲ ಕಡೆ ಬೇರೆ ಬೇರೆ ಏನೇನೋ ಅವ್ರ ಯಾಕೆ ರಾಜೀನಾಮೆ ಕೊಟ್ಟರು ಬಿಟ್ಬಿಡೋಣ ಇವತ್ತು ಲಕ್ಷ್ಮಣ್ ಸವದಿ ಡಿ ಸಿ ಎಂ ಆಗಿದ್ದು ಎಂ ಎಲ್ ಸಿ ಆಗಿದ್ದು ಇವೆಲ್ಲಾ ಕಾರಣ ಅದು ರಮೇಶ್ ಜಾರಕಿಹೊಳಿ ಈ ಮಹೇಶ್ ಕುಮಟಳ್ಳಿ ಇವರೆಲ್ಲ ರಾಜೀನಾಮೆಯ ಫಲವೇ ಬಂದ ಮೇಲೆ ಸವದಿ ಮಾಜಿ ಡಿ ಸಿ ಎಂ ಬ್ಯಾಡ್ಜ್ ಹಾಕೊಂಡಿರೋದು ಸೊ ಹಾಗಾಗಿ ಕೆಲವರಿಗೆ ಕರ್ಟಸಿ ಅಂತ ಇರ್ತಾರೆ ರಾಜಕೀಯದಲ್ಲಿ ಗೊತ್ತಲ್ಲ ಹಿಂದೆ ಇವರನ್ನ ಬಿಟ್ಕೊಟ್ಟಿದ್ರಪ್ಪ ಸೀಟು ನಾನು ಈ ಸರ್ ನಾನು ಬಿಟ್ಕೊಟ್ಟು ಮಾಡ್ಬೇಕು ಅಂತ ಅಂತ ನಾನು ಹೇಳಿದೆ ನಾನು ಇಲ್ಲ ಇವತ್ತು ರಾಜಕೀಯದಲ್ಲಿ ಆತರದೆಲ್ಲ ಏನಿಲ್ಲ ಅಷ್ಟೇ ಎಷ್ಟು ಸಾಧ್ಯನಷ್ಟು ಕಿತ್ಕೋ ಎಷ್ಟು ಸಾಧ್ಯನಷ್ಟು ಪಡ್ಕೋ ಹಾಗಾಗಿ ಏನ್ ಬೇಕಾದ್ರೆ ಆಗ್ಬೋದು ಬಟ್ ಅತಣಿಯಲ್ಲಿ ಕರ್ನಾಟಕ ಟಿವಿ ಮಾರ್ಚ್ ಸರ್ವೆನಲ್ಲಿ ನಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ತ್ಕೊಂಡಿದೆ ಟಿಕೆಟ್ ಯಾರ್ಗಾದ್ರು ಲಕ್ಷ್ಮಣ್ ಸವದಿ ಮತ್ತೆ ಬಿಜೆಪಿನ ಸೋಲ್ಸ್ ಮಹೇಶ್ ಕುಂಪ್ಲೆ ಟಿಕೆಟ್ ಕೊಟ್ರೆ ಲಕ್ಷ್ಮಣ್ ಸವದಿ ಚುನಾವಣೆ ಮಾಡ್ತಾರ ಮಾಡಲ್ವಾ ಅಂದ್ರೆ ಅದವ್ರ ಭವಿಷ್ಯಕ್ಕೆ ಮುಳ್ಳಾಕಂಡಂಗೆ ಅದು ಯಾಕೆಂದ್ರೆ ಗೆದ್ದೆ ಇಲ್ಲ ಅಂತ ಅವ್ರನ್ನ ಡಿ ಸಿ ಎಂ ಮಾಡಿರೋ ಪಾರ್ಟಿಗೆ ದ್ರೋಹ ಮಾಡ್ದಂಗೆ ಸೋತ ವ್ಯಕ್ತಿಯನ್ನ ಕರ್ಕೊಂಡ್ ಬಂದು ಎಂ ಎಲ್ ಸಿ ಮಾಡಿ ಡಿ ಸಿ ಎಂ ಪಟ್ಟ ಕಟ್ಟಂತ ಪಾರ್ಟಿಗೆ ದ್ರೋಹ ಮಾಡ್ದಂಗೆ ಹೇಳಿದ್ರಲ್ಲ ಮಹೇಶ್ ಕುಂಪಳ್ಳಿಗೆ ಬಿಜೆಪಿ ಟಿಕೆಟ್ ಕೊಟ್ರೆ ಮಹೇಶ್ ಕುಂಪಳಿ ಸೋಲ್ಸಕನ್ನ ಟ್ರೈ ಮಾಡಿದ್ರೆ ಅದು ಏನು ಸೋತವ್ರನ್ನ ಸುಣ್ಣ ಆದವ್ರನ್ನ ಕರ್ಕೊಂಡ್ಬಂದು ನೀವು ಮಾಡ್ತೀರಿ ಅನ್ನೋದಾದ್ರೆ ಪಾರ್ಟಿ ದೊಡ್ಡ ಜವಾಬ್ದಾರಿ ಕೊಟ್ಟಿತ್ತು ಲಾಭ ಮಾಡಿತ್ತು ಹೇಗ್ ಮಾಡ್ತಾರ ನೋಡ್ಬೇಕು ನೋಡೋಣ ಹಂಗೂ ಬಹಳ ಇದು ಜಿದ್ದು ಅಂದ್ರೆ ಅಣ್ಣ ರಮೇಶ್ ಜಾರಕಿಹೊಳಿ ಅವ್ರೆ ಹೆಂಗಿದ್ರು ಲಕ್ಷ್ಮೀ ಹೆಬ್ಬಾಳ್ಕರ್ನ ಸೋಲ್ಸ್ಬೇಕು ಅಂತಿದ್ದೀರಲ್ಲ ಹೆಂಗೂ ಕ್ಯಾಂಡಿಡೇಟ್ ಹುಡುಕ್ತಾ ಇದೀರಲ್ಲ ನಾನೇ ಬತ್ತಿ ನಡೀರಿ ಅಂದ್ರೆ ಆ ನಾಗೇಶ್ ಮಂಡೋಳ್ಕರ್ ಜಾಗದಲ್ಲಿ ಇವ್ರನ್ನ ಕರ್ಕೊಂಡೋಗ ಕೂರ್ಸಾರಪ್ಪ ರಮೇಶ್ ಜಾರಕಿಹೊಳಿ ಬಾರಣ್ಣ ಅದಾಗ್ತಾ ಇಲ್ಲ ನೋಡ್ಬೇಕೇನಾಗ ನೋಡೋಣ ನೆಕ್ಸ್ಟ್ ಮುಂದೆ ಎಸ್ ಇನ್ನ ಮುಂದಿನ ವಿಧಾನಸಭಾ ಕ್ಷೇತ್ರ ಕಾಗವಾಡ ವಿಧಾನಸಭಾ ಕ್ಷೇತ್ರ ಶ್ರೀಮಂತ್ ಪಾಟೀಲ್ ಇಂದ ಎಂ ಎಲ್ ಎ ಆಪರೇಷನ್ ಕಾಂಗ್ರೆಸ್ ಇಂದ ಬಿಜೆಪಿ ಹೋಗಿ ಎಂ ಎಲ್ ಎ ಆಗಿದ್ರು ಶ್ರೀಮಂತ್ ಪಾಟೀಲ್ ಇನ್ನು ಕಾಂಗ್ರೆಸ್ ನಿಂದ ರಾಜುಕಾಗಿ ಮತ್ತೆ ದಿಗ್ವಿಜಯ್ ಪವಾರ್ ದೇಸ ಇಬ್ರು ಚುನಾವಣೆ ಮಾಡಿದ್ರೆ ಫೈಟ್ ಕೊಡಬಹುದು ಮಾಡಬಹುದು ಸೊ ಇಬ್ರು ಒಟ್ಟಾಗಬೇಕು ಇಲ್ಲೇನೋ ಭಿನ್ನ ಮತ ಆದ್ರೆ ಕಾಂಗ್ರೆಸ್ ಅಲ್ಲಿ ಗೊಂದಲ ಆಗ್ಬಹುದು ಸೊ ಕಾಂಗ್ರೆಸ್ ರಾಜು ಕಾಗಿ ಮತ್ತೆ ದಿಗ್ವಿಜಯ್ ಪವಾರ್ ದೇಸ ಇಬ್ರು ಒಟ್ಟಾಗಿ ಚುನಾವಣೆ ಮಾಡಿದ್ರೆ ಶ್ರೀಮಂತ ಪಾಟೀಲ್ ಗೆ ಫೈಟ್ ಕೊಡಬಹುದು ಬಟ್ ಕರ್ನಾಟಕ ಟಿವಿಯ ನಮ್ಮ ಮಾರ್ಚ್ ಟ್ರೆಂಡ್ ಏನಿತ್ತು ಈ ಟ್ರೆಂಡ್ ನಲ್ಲಿ ಬಿಜೆಪಿಯ ಶ್ರೀಮಂತ ಪಾಟೀಲ್ ಮುನ್ನಡೆಯನ್ನ ಪಡ್ಕೊಂಡಿದ್ದಾರೆ ಇಬ್ರು ಒಟ್ಟಾಗಿ ಮಾಡಿದ್ರೆ ಕಾಂಗ್ರೆಸ್ ಇಬ್ರು ಒಟ್ಟಾದ್ರೂ ಕೂಡ ಫೈಟ್ ಕೊಡಬಹುದು ಆದರೆ ಮುನ್ನಡೆಯನ್ನ ಪಡ್ಕೊಳ್ಳೋಕೆ ಕಷ್ಟ ಆಗ್ಬೋದು ಈ ಕ್ಷಣಕ್ಕೆ ಶ್ರೀಮಂತ್ ಪಾಟೀಲ್ ಪಿಯಿಂದ ಮುನ್ನಡೆಯನ್ನ ಪಡ್ಕೊಂಡಿದ್ರೆ ಕಾಗವಾಡ ಕ್ಷೇತ್ರದಲ್ಲಿ ಇನ್ನು ಮುಂದಿನ ಕ್ಷೇತ್ರ ಕುಡುಚಿ ವಿಧಾನಸಭಾ ಕ್ಷೇತ್ರ ಭಾಳ ಇಡೀ ರಾಜ್ಯವನ್ನು ಯಾಕಡೆ ತಿರುಗಿ ನೋಡಿಸ್ತಾರೆ ಭಾಷಣ ಮಾಡ್ಕೊಂಡು ಪಿ ರಾಜೀವ್ ಬಿಜೆಪಿ ಶಾಸಕರು ಹಿಂದೆ ಬಿ ಎಸ್ ಆರ್ ಕಾಂಗ್ರೆಸ್ ಅಲ್ಲಿ ಗೆದ್ದಿದ್ರು ಲಾಸ್ಟ್ ಟೈಮ್ ಬಿಜೆಪಿ ಗೆದ್ರು ಈ ಬಾರಿ ಮತ್ತೆ ಬಿಜೆಪಿ ಟಿಕೆಟ್ ಅವ್ರಿಗೆ ಇತ್ಲ ಕಡೆ ಅವರ ವಿರುದ್ಧವಾಗಿ ಕಾಂಗ್ರೆಸ್ನಲ್ಲಿ ಮಹೇಶ್ ಚೊಮ್ಮಣ್ಣನ್ ಅವರು ಅಮಿತ್ ಶಾಮ್ ಘಾಟ್ಗೆ ಏನು ಖರ್ಗೆ ಟೀಮು ಸಿದ್ದು ಟೀಮ್ ಅಂತ ಚೆನ್ನಾಗಿತ್ತು ಲಕ್ಷ್ಮಿ ಅಪ್ಪಾಳ್ಕರ್ ಟೀಮ್ ಈ ಎಲ್ಲಾ ಟೀಮ್ ಗಳು ಒಂದಾಗಿ ಚುನಾವಣೆ ಹೆಂಗಾಗುತ್ತೆ ಅಂದ್ರೆ ಇಂಡಿಯಾ ಟೀಮ್ ಅಪೋಸಿಟ್ ಪಾಕಿಸ್ತಾನದಿಂದ ಎರಡು ಟೀಮ್ ಬಂದು ಮಾಡಿದಂಗೆ ಆಗೋಗುತ್ತೆ ಯಾಕಂದ್ರೆ ಇಲ್ಲಿ ಎಲ್ಲರೂ ಒಟ್ಟಾಗಿ ಕಾಂಗ್ರೆಸ್ನವರು ಚುನಾವಣೆಯನ್ನ ಮಾಡಿದರೆ ರಾಜೀವ್ ಗೆಲ್ಲಕ್ ಸಾಧ್ಯ ಇಲ್ಲ ಹ್ಮ್ ಅಂತ ಒಟ್ಟಾಗಿ ಮಾಡಿದರೆ ಅನ್ನೋದಿದೆಯಲ್ಲ ಮಾಡಿದ್ರೆ ದ್ರೆ ಇರುವ ಕಾರಣ ರಾಜೀವ್ ಒಂದ್ ಸ್ವಲ್ಪ ನಿರಾಳ ಸೊ ಕಾಂಗ್ರೆಸ್ ನಿರಾಳಾಗ್ತಿ ಪಕ್ಷ ಮುಖ್ಯ ನಮ್ಗೆ ಅಧಿಕಾರ ಮುಖ್ಯ ಅಲ್ಲ ಅಂತ ಅಮಿತ್ ಶಾ ಘಾಟ್ಗೆ ಮಹೇಶ್ ಚಮ್ಮಣ್ಣನವರು ಅನ್ಕಂಡ್ರೆ ಕೈ ಜೋಡಿಸಿ ಜೋಡೆತ್ತಿನ ರೀತಿ ಕೆಲಸ ಮಾಡಿದ್ರೆ ಕುಡಚಿಯಲ್ಲಿ ಕಾಂಗ್ರೆಸ್ ಬಾವುಟ ಆರುತ್ತೆ ರಾಜೀವ್ ಕಷ್ಟ ಆಗುತ್ತೆ ಬಟ್ ಅದಿನ್ನು ಆಗ್ಲಿಲ್ವಲ್ಲ ಅದಕ್ಕೆ ರಾಜೀವ್ ಹ್ಮ್ ಹ್ಮ್ ರಾಜೀವ್ ರಹದಾರಿ ಆರಾಮಾಗಿದೆ ಇಲ್ಲ ರಾಜೀವ್ ಈ ಸರಿ ಗೆದ್ದು ಸರ್ಕಾರ ಬಂದ್ರೆ ಹಣೆ ಬರ ಚೆನ್ನಾಗಿದ್ರೆ ಮನುಷ್ಯ ಡಿ ಸಿಎಂ ಆಗ್ತಾರೆ ಅವ್ರದೇ ಸರ್ಕಾರ ಬಿಜೆಪಿ ಸರ್ಕಾರ ಬಂದ್ರೆ ಮಿನಿಸ್ಟರ್ ಆಗ್ತಾರೆ ಯುಪಿ ಗ್ಯುಪಿ ಮಾದರಿ ಆ ಆತರ ಮಾದರಿ ಆದ್ರೆ ಡಿ ಸಿ ಎಂ ಆಗ್ತಾರೆ ಈ ಬಿಜೆಪಿಯವರು ಸಮ್ ಟೈಮ್ ವಿಚಿತ್ರವಾದ ಡಿಸಿಷನ್ ತಗೊಂಡು ಕೇಳಿದ್ರಪ್ಪ ಮಾಡ್ಲಿಲ್ಲ ಯಾರನ್ನ ರಾಮ್ಲೂನೆ ಹೇಳಿದ್ರ ಆಗ್ಲಿಲ್ಲ ಮಾಡ್ಲಿಲ್ಲ ರಾಮುಲು ಈ ಯಡಿಯೂರಪ್ಪ ಇವ್ರ ರಾಜಕೀಯದಲ್ಲಿ ಜಿದ್ದಿಗ್ ಬಿದ್ದು ಅಧಿಕಾರ ತಗೊಂಡಿಲ್ಲ ಜಿದ್ದಿಗ್ ಬಿದ್ದು ರಾಮುಲು ಅಧಿಕಾರಕ್ಕೆ ಯಾವತ್ತೂ ತಗೊಂಡಿಲ್ಲ ಆ ಸಮುದಾಯ ವಾಲ್ಮೀಕಿ ಸಮುದಾಯ ಜೊತೆಗಿದೆ ದೊಡ್ಡ ನಾಯಕ ಹೋರಾಟಗಾರ ಅಲ್ಲ ರಾಮುಲು ರಾಮುಲು ನಾಯಕ ವಾಲ್ಮೀಕಿ ಸಮುದಾಯದ ಲೀಡರ್ ಆದ್ರೆ ಹೋರಾಟಗಾರ ಅಲ್ಲ ಹಿಡಿದು ತಗೋಬೇಕು ಅನ್ನೋ ಇದಿಲ್ಲ ಜಿದ್ದಿಲ್ಲ ಅವ್ರಿಗೆ ಬಟ್ ಇಲ್ಲಿ ಲಂಬಾಣಿ ಸಮಾಜ್ ರಾಜೀವ್ ರಾಜೀವ್ ಬಿಜೆಪಿ ಸರ್ ಗೆದ್ರೆ ಬಿಜೆಪಿ ಸರ್ಕಾರ ಬಂದ್ರೆ ಮಂತ್ರಿಯೂ ಆಯ್ತಾರೆ ಹಣೆ ಬರ ಚೆನ್ನಾಗಿದ್ರೆ ಡಿ ಸಿ ಆಗ್ತಾರೆ ಏನಾರ ಅತಿ ಹೆಚ್ಚಾಗಿ ಬರ್ಕಂಡಿದ್ರೆ ಸೇಮ್ ಹೌದಾ ಚಾನ್ಸಸ್ ನಾನು ಹೇಳ್ತಾರ ಬಿಜೆಪಿ ಅವ್ರ ಆಲೋಚನೆಗಳಿದೆಯಲ್ಲ ಗೊತ್ತಿಲ್ಲ ಅವ್ರು ಏನೇನ್ ಮಾಡ್ತಾರೆ ಹೆಂಗ್ ಬೇಕಾದ್ರು ತಿರುಗಿಸ್ತಾರವ್ರು ಸದ ಇದು ಕತೆ ಕುಡಚಿನಲ್ಲಿ ಕರ್ನಾಟಕ ಟಿವಿ ಮಾರ್ಚ್ ಸರ್ವಿನಲ್ಲಿ ಬಿಜೆಪಿ ರಾಜೀವ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಕಾಂಗ್ರೆಸ್ನ ಅಮಿತ್ ಶಾ ಘಾಟ್ಗೆ ಮತ್ತೆ ಮಹೇಶ್ ಚಮ್ಮಣ್ಣ ಅವರು ಒಟ್ಟಾಗಿ ಜೋಡೆತ್ತರ ರೀತಿ ಕೆಲಸ ಮಾಡಿದ್ರೆ ಕಾಂಗ್ರೆಸ್ನ ಗೆಲ್ಲಿಸಬಹುದು ಎಸ್ ಇನ್ನು ಮುಂದಿನ ವಿಧಾನಸಭಾ ಕ್ಷೇತ್ರ ರಾಯಭಾಗ ವಿಧಾನಸಭಾ ಕ್ಷೇತ್ರ ದುರ್ವೋಧನಾ ಹೈಹೊಳೆ ಬಿಜೆಪಿಯ ಸಿಟ್ಟಿಂಗ್ ಎಮ್ ಎಲ್ ಎ ಅವರೇ ಕಂಟೆಸ್ಟ್ ಮಾಡ್ತಾರೆ ಈ ಕ್ಷೇತ್ರದಿಂದ ಇನ್ನು ಕಾಂಗ್ರೆಸ್ನಿಂದ ಮಹಾವೀರ್ ಮೋಹಿತೆ ಮತ್ತೆ ಶಂಭು ಕಲೋಳ್ಕರ್ ಇಬ್ಬರು ಒಟ್ಟಾಗಿ ಚುನಾವಣೆ ಆಗಬೇಕಿಲ್ಲಿ ಸೊ ಆಗ ಕಾಂಗ್ರೆಸ್ಗೆ ತುಂಬ ಪಾಸಿಟಿವ್ ಆಗೋಂಥ ಎಲ್ಲ ಚಾನ್ಸಸ್ ಇದೆ ರಾಯಭಾಗ ವಿಧಾನಸಭಾ ಕ್ಷೇತ್ರದಲ್ಲಿ ಇನ್ನು ಪ್ರದೀಪ್ ಕುಮಾರ್ ಮಾಳ್ಗಿ ರಮೇಶ್ ಜಾರಕಿಹೊಳಿ ಶಿಷ್ಯ ಅವರು ಕೂಡ ಜೆ ಡಿ ಎಸ್ ಅಥವಾ ಪಕ್ಷೇತರ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಇದ್ದಾರೆ ರಮೇಶ್ ಕುಮಾರ್ ಶಿಷ್ಯ ಪ್ರದೀಪ್ ರಮೇಶ್ ಜಾರಕಿಹೊಳಿ ಶಿಷ್ಯ ಪ್ರದೀಪ್ ಕುಮಾರ್ ಮಾಳ್ಗಿ ಸೊ ಒಟ್ಟಾರೆಯಾಗಿ ದುರ್ಯೋಧನ ಹೇಳಿ ಸಿಟ್ಟಿಂಗ್ ಎಂಎಲ್ ಎಲ್ ಎ ಆಗಿದ್ರು ಕೂಡ ಸ್ವಲ್ಪ ಕಾಂಗ್ರೆಸ್ ಫೇವರ್ ಆಗಿ ಈ ಕ್ಷೇತ್ರ ಇದ್ದಂತೆ ಕಾಣಿಸ್ತಾ ಇದೆ ಕೆಲಸ ಮಾಡಬೇಕು ಗೆತ್ಕೊಂಡಿದೆ ಎಸ್ ಹ್ಮ್ ಇವೆಲ್ಲವೂ ಕೂಡ ಅಂದ್ರೆ ಕಾಂಗ್ರೆಸ್ ಒಂದು ಪಕ್ಷವಾಗಿ ಪ್ರಬಲವಾಗಿದೆ ಸ್ವಲ್ಪ ಡಿವೈಡ್ ಆಗಿ ವ್ಯತ್ಯಾಸ ಆಗ್ತಾ ಇತ್ತು ಸೊ ಇಲ್ಲಿಗ ಕಾಂಗ್ರೆಸ್ ಕರ್ನಾಟಕ ಟಿವಿ ಮಾರ್ಚ್ ಸರ್ವೆ ಪ್ರಕಾರ ಕಾಂಗ್ರೆಸ್ ರಾಯಭಾಗ ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಪಡ್ಕೊಂಡಿದೆ ಕಾಯ್ದುಕೊಂಡಿದೆ ಅದೇನು ಹೇಳಿದ್ರ ಎಲ್ಲಾ ಕಡೆ ಏ ಇಬ್ರು ಕಿತ್ತಾಟ ಮೂರನೇ ಅವ್ರ ಲಾಭ ಅನ್ನೋ ತರ ಅಷ್ಟೇ ಹಾಗಾಗಿ ಇದಕ್ಕೋಸ್ಕರನಾರ ಕಾಂಗ್ರೆಸ್ ಅವರು ನಾವು ಅದಕ್ಕೆ ಬೇಗ ಘೋಷಣೆ ಮಾಡ್ರಪ್ಪ ಬೇಗ ಘೋಷಣೆ ಮಾಡ್ರಪ್ಪ ಟಿಕೆಟ್ ನ ಅಂತ ಹೇಳ್ತಾ ಇದ್ದೀವಿ ಈ ವಿಚಾರಕ್ಕೆ ಅವರು ಡಿಸೆಂಬರ್ ಇಂದ ಬಿಟ್ಕೊಂಡ್ ಬಿಟ್ಕಂಡ್ ಬಿಟ್ಕೊಂಡ್ ಬಂದ್ ಈಗ ಮಾಡವ್ರೆ ಏನ್ ಡಿಕ್ ಸಂಕ್ರಾಂತಿ ವ್ಯಾಲೆಂಟೈನ್ಸ್ ಅವರು ಶಿವರಾತ್ರಿ ಅಂದ್ರು ಅನ್ಕೊಂಡು ಬಂದ್ರು ಯುಗಾದಿನೂ ಮುಗಿಸ್ಬಿಟ್ರು ಮುಗಿಸ್ಬಿಟ್ರು ಇಷ್ಟೊಂದು ತಡ ಮಾಡ್ಕೊಂಡ್ರೆ ಹೆಂಗ ಆಯ್ತದ ಈಗ ಎಸ್ ಇಲ್ಲಿ ಆ ರಾಯಭಾಗದಲ್ಲಿ ಕಾಂಗ್ರೆಸ್ ಕರ್ನಾಟಕ ಟಿವಿ ಮಾರ್ಚ್ ಸರ್ವೇಲಿ ಮುಂದೆಯನ್ನ ಕಾಯ್ಕೊಂಡಿದ್ದಾರೆ ನೀವು ಮುಂದಿನ ಕ್ಷೇತ್ರ ಹುಕ್ಕೇರಿ ವಿಧಾನಸಭಾ ಕ್ಷೇತ್ರ ಉಮೇಶ್ ಕತ್ತಿ ಅವರ ಕ್ಷೇತ್ರ ಆಗಿತ್ತು ಉಮೇಶ್ ಕತ್ತಿ ಅವರು ನಮ್ಮೊಂದಿಗೆ ಇಲ್ಲ ಇವತ್ತು ಅವರು ದೀರ್ಘಕಾಲದ ರಾಜಕಾರಣ ಮಾಡಿದ್ರು ಪ್ರತ್ಯೇಕ ಉತ್ತರ ಕರ್ನಾಟಕ ನಾನು ಸಿಎಂ ಆಗ್ತೀನಿ ನಾನು ಸಿಎಂ ಆಗ್ತೀನಿ ಅಂತ ಹೇಳಿದಂಥ ವ್ಯಕ್ತಿ ಸಾಧ್ಯ ಆಗ್ಲಿಲ್ಲ ಪಾಪ ಪಾಪ ಆಗಲಿಲ್ಲ ಕನ್ಸರ್ನ್ ಇತ್ತು ಉತ್ತರ ಕನ್ಸರ್ನ್ ಇತ್ತು ಉತ್ತರ ಕರ್ನಾಟಕಕ್ಕೆ ಲಾಭ ಆಗ್ತಿಲ್ಲ ಹೆಚ್ಚಿಂದಾಗಿ ಒಂದು ಕಾಳಜಿ ಇತ್ತು ಬಟ್ ಹೇಳಲ್ಲ ಯಾವ ಇವತ್ತಿರೋ ನಾಳೆ ಇರಲ್ಲ ನಮ್ಗಳ ಕತೆ ಅದೇ ಕತೆ ಈಗ ಇಲ್ಲಿ ನಿಖಿಲ್ ಕತ್ತಿ ರಮೇಶ್ ಕತ್ತಿ ರಾಜೇಶ್ ನೆಹರ್ಲಿ ಬಿಜೆಪಿಯಿಂದ ಇದು ಎ ಬಿ ಪಾಟೀಲ್ರು ಕಾಂಗ್ರೆಸ್ ಪಂಚಭಶಾಲಿಯ ಶಕ್ತಿ ಎಲ್ಲವೂ ಸೇರ್ಕೊಂಡು ಅವರು ಇದ್ ಮಾಡ್ತಾರೆ ಬಟ್ ಆದ್ರೂ ಸ್ವಲ್ಪ ಅನುಕಂಪ ಈ ಲೆಕ್ಕಾಚಾರ ಈ ಗ್ರೌಂಡ್ ವರ್ಕು ಬಿಜೆಪಿ ಸ್ಟ್ರಾಟಜಿ ಎಲ್ಲವೂ ಸೇರಿ ಸ್ವಲ್ಪ ಪ್ರಮಾಣದಲ್ಲಿ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಲ್ಪ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಸ್ವಲ್ಪ ಅಷ್ಟೇ ಉಮೇಶ್ ಕತ್ತಿ ಟೈಪ್ ಏನೋ ವಿಕ್ಟರಿ ಅಲ್ಲ ನಾಮಿನೇಷನ್ ಅವೆಲ್ಲ ಸೀನ್ಗಳೆಲ್ಲ ಇಲ್ಲ ಇಲ್ಲಿ ಸ್ವಲ್ಪ ಏನ್ ಬೇಕಾದ್ರೂ ಚೇಂಜಸ್ ಆಗ್ಬೋದು ಮಾರ್ಚ್ ನಾಮಿನೇಷನ್ ಟೈಮ್ ಏನಾಗುತ್ತೆ ಪ್ರಚಾರದ ಕಡೆ ದಿನಕ್ಕೆ ಏನಾಗುತ್ತೋ ಮತದಾನದ ಹಿಂದಿನ ದಿನಕ್ಕೆ ಏನಾಗುತ್ತೆ ಬೆಳವಣಿಗೆ ಅಂದ್ರೆ ವೋಟಿಂಗ್ ದಿನ ಮಧ್ಯಾಹ್ನದವರೆಗೂ ಹೇಳಕ್ಕಾಗಲ್ಲ ಇಲ್ಲಿ ಸಂಜೆ ಬಂದ್ ಬೂತ್ ಲೆಕ್ಕ ಹಾಕೊಂಡಾಗ್ಲೇ ಈ ಕ್ಷೇತ್ರದಲ್ಲಿ ಗೊತ್ತಾಗೋದ್ ಆಗಿದೆ ಟಫ್ ಹುಕೇರಿ ಟಫ್ ಉಮೇಶ್ ಕತ್ತಿ ಇಲ್ಲದ ಮೊದಲ ಚುನಾವಣೆ ಟಫ್ ಇದೆ ಬಟ್ ಅಲ್ಪ ನೋಡೋ ಬಿಜೆಪಿಗೆ ಎಸ್ಸಿನ ಮುಂದಿನ ಕ್ಷೇತ್ರ ಅರಬಾಬಿ ವಿಧಾನಸಭಾ ಕ್ಷೇತ್ರ ಬಾಲಚಂದ್ರ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ಅವರ ಸಹೋದರ ಪಿಯ ಸಿಟ್ಟಿಂಗ್ ಎಮ್ ಎಲ್ ಎ ಬಾಲಚಂದ್ರ ಜಾರಕಿಹೊಳಿ ಅವರೇ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನಿಂದ ಅರವಿಂದ್ ದಳವಾಯಿ ಜೊತೆಗೆ ಭೀಮಪ್ಪ ಗಡಾದ್ ಇಬ್ಬರು ಜೊತೆಯಾಗಿ ಭೀಮಪ್ಪ ಗಡಾದ್ ಹಿಂದೆ ಜೆ ಡಿ ಎಸ್ ಅಲ್ಲಿ ನಿಂತು ರನ್ನರ್ ಅಪ್ ಆಗಿದ್ರು ಸೊ ಅವ್ರೀಗ ಕಾಂಗ್ರೆಸ್ನ ಏನು ಅರವಿಂದ ದಳ ಜೊತೆ ಇಬ್ರು ಕೂಡ ಒಟ್ಟಾಗಿ ಚುನಾವಣೆ ಮಾಡೋದಕ್ಕೆ ಟ್ರೈ ಮಾಡಿದರೆ ಬಟ್ ರಮೇಶ್ ಜಾರಕಿಹೊಳಿ ಅಷ್ಟು ಸುಲಭವಾಗಿ ಬಾಲಚಂದ್ರ ಜಾರ್ಖಂಡ್ ಬಿಟ್ಕೊಡಲ್ಲ ರಮೇಶ್ ಜಾರಕಿಹೊಳಿ ಎಷ್ಟೇ ಸ್ಟ್ರಾಂಗು ಬಾಲಚಂದ್ರ ಜಾರಕಿಹೊಳಿ ಆ ಕ್ಷೇತ್ರದಲ್ಲಿ ಜೊತೆಗೆ ಬೆಳಗಾವಿ ಭಾಗಕ್ಕೆ ಸೊ ಕರ್ನಾಟಕ ಟಿವಿಯ ಏನು ಮಾರ್ಚ್ ಟ್ರೆಂಡ್ ಇದೆ ಇದರಲ್ಲಿ ಅರಬಾವಿ ಕ್ಷೇತ್ರದಿಂದ ಬಾಲಚಂದ್ರ ಜಾರಕಿಹೊಳಿ ಮುನ್ನಡೆಯನ್ನ ಅಂದ್ರೆ ಬಿಜೆಪಿ ಅಭ್ಯರ್ಥಿ ಬಾಲಚಂದ್ರ ಜಾರಕಿಹೊಳಿ ಮುನ್ನಡೆಯನ್ನ ಪಡ್ಕೊಂಡಿದ್ದಾರೆ ಜನ ಏನಾರ ಬಗ್ಗೆ ಆಕ್ಷೇಪ ಹ್ಮ್ ಶಿವ ಯು ನಾಟ್ ಸುಪ್ರೀಂ ಇನ್ ಎಲೆಕ್ಷನ್ ಕಮಿಷನ್ ಅಂತ ಹೇಳಿ ಪರವಾಗಿಲ್ಲ ಐ ಡೋಂಟ್ ಕೇರ್ ಅರಬಾವಿನಲ್ಲಿ ಬಾಲಚಂದ್ರ ಜಾರಕಿಹೊಳಿ ಗೆಲ್ತಾರೆ ಬಿಜೆಪಿ ಅಂತ ಅಲ್ಲ ಬಾಲಚಂದ್ರ ಜಾರಕಿಹೊಳಿ ಅಂತ ಹಾಗಾಗಿ ಇಲ್ಲಿ ವ್ಯತ್ಯಾಸಗಳೇನಿಲ್ಲ ಭೀಮಗಡಾದ ಅರವಿಂದ್ ದಳವಾಯಿ ಒಟ್ಟಾಗಿ ಚುನಾವಣೆಯನ್ನ ಮಾಡಿದ್ರು ಕಾಂಗ್ರೆಸ್ ಪರವಾಗಿ ಬಾಲಚಂದ್ರ ಜಾರಕಿಹೊಳಿ ಸಮಸ್ಯೆ ಇಲ್ಲ ಅವರು ಗೆಲುವನ್ನ ಸಾಧಿಸ್ತಾರೆ ವಿಕ್ಟರಿ ಬಿಜೆಪಿ ಅದಲ್ಲ ಬಾಲಚಂದ್ರ ಜಾರಚಂದ್ರಿ ಎಲ್ಲಾ ಮೇಲೆ ಹೇಳ್ತೀನಿ ಬೆಳಗಾವಿ ಹದಿನೆಂಟು ಮುಗ್ದಾಗ ಒಂದ್ ಒಂದಷ್ಟು ಪಾಯಿಂಟ್ಸ್ ಇದೆ ಅದನ್ನ ಅರೆಸ್ಟ್ ಮಾಡ್ಬೇಕು ಏನಾದ್ರೂ ಅಂತ ಹೇಳ್ತೀನಿ ನೆಕ್ಸ್ಟ್ ಮುಂದಿನ ಕ್ಷೇತ್ರ ಗೋಕಾಕ್ ಬಾಲಚಂದ್ರ ಜಾರಕಿಹೊಳಿ ಅವರ ಸಹೋದರ ರಮೇಶ್ ಜಾರಕಿಹೊಳಿ ಸಾಹುಕಾರ ರಮೇಶ್ ಜಾರಕಿಹೊಳಿ ನಾನಲ್ಲಿ ಬೈ ಎಲೆಕ್ಷನ್ ಲೋಕ್ಸ ಲೋಕಸಭಾ ಟೈಮ್ ಕವರೇಜ್ ಹೋದಾಗ ನಾನ್ ರಮೇಶ್ ಜಾರಕಿಹೊಳಿ ಅಂದ್ರೆ ಹಣ ಸಾಹುಕಾರ ಅನ್ನಿ ಅನ್ನೋ ಸಾನ್ನಿ ಸಾಹುಕಾರ ಅನ್ರಿ ಅನ್ನೋರು ರಮೇಶ್ ಜಾರಕಿಹೊಳಿ ಬಿಜೆಪಿಯಿಂದ ಅಂತ ಬಿಜೆಪಿ ಬಿಜೆಪಿಯಿಂದ ನಿಲ್ತಾರೆ ಅಂತ ಅನ್ಕೊಂಡ ಅದು ಅಥಣಿ ಇಂಪ್ಯಾಕ್ಟ್ ಮೇಲೆ ಇಲ್ಲಿ ಲೆಕ್ಕಾಚಾರ ಚೇಂಜಸ್ ಆಗುತ್ತೆ ರಮೇಶ್ ಜಾರಕಿಹೊಳಿ ಹಾಗೆ ಕಾಂಗ್ರೆಸ್ ಇಂದ ಅಶೋಕ್ ಪೂಜಾರಿ ಹ್ಮ್ ಲಕ್ಷ್ಮೀ ಹೆಬ್ಬಾಳ್ಕರ್ ಹೆಸರು ತೇಲಿ ಬರ್ತಾ ಇತ್ತು ಬಟ್ ಅವರೆಲ್ಲ ಸೇಫ್ ಗೇಮ್ ರಮೇಶ್ ಜಾರಕಿಹೊಳಿ ಅಷ್ಟು ಇದಿಲ್ಲ ಇವ್ರ್ ಗೊತ್ತಲ್ಲ ಎಲ್ಲ ಕಡೆ ಹೋಗ್ತಿರ್ಲ ಹಂಗಿಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಬಂದು ಗೋಕಾಕ ಸೋಲ್ಸಿ ರಮೇಶ್ ಜಾರಕಿಹೊಳಿ ಜಾರಕಿಹೊಳಿ ಬಯ ಲಕ್ಷ್ಮೀ ಹಬ್ಬಾಳ್ಕರ್ಗೆ ತಮ್ಮ ಕ್ಷೇತ್ರದಲ್ಲೇ ಇದೆ ಈಗ ರಮೇಶ್ ಜಾರಕಿಹೊಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಸೋಲ್ಸ್ಬೇಕು ಅಂತ ಗ್ರಾಮೀಣದಲ್ಲಿ ಸಿಕ್ಕಾಪಾಡಿ ಓಡುತ್ತಿದ್ದಾರೆ ಮಾಡಿದ್ದಾರೆ ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಅಷ್ಟೊಂದು ಶಕ್ತಿ ಬಂದಿಲ್ಲ ಈಗ ಏನು ಇವ್ರದ್ದು ಯಾವಾಗ್ಲೂ ರಮೇಶ್ ಜಾರಕಿಹೊಳಿ ಏನು ನಾನೇ ಬೆಳೆಸಿದ ನೀನೇ ಸಾಕಿದ ಗಣಿ ಅದನ್ನ ನ್ಯೂಸ್ ಫಸ್ಟ್ ಇಂಟರ್ವ್ಯೂನಲ್ಲಿ ಒಂದು ಸ್ವಲ್ಪ ಲೈನ್ಗಳು ನೋಡ್ತಿದ್ದೆ ನಾನು ಆ ಇಂಟರ್ವ್ಯೂನಲ್ಲಿ ಅವ್ರಿಗೇನು ಅಂದರೆ ನಾವೆಲ್ಲ ಸಪೋರ್ಟ್ ಮಾಡಿ ಎಲ್ಲಾ ರೀತಿಯ ಬಲ್ಸ್ ಈಗ ನಮಗೆ ಹಾಕೊಂಡು ಈ ಥರ ಇದಾಗ್ತಿದೆಯಲ್ಲಪ್ಪ ಬ್ಯಾಕ್ ಫೈರ್ ಆಗ್ತಿದೆಯಲ್ಲ ಅಂತ ಅವ್ರ ಲೆಕ್ಕಾಚಾರ ಅಷ್ಟೇ ಅದು ಬಿಟ್ಟರೆ ಏನಿಲ್ಲ ಬಟ್ ಏನು ಗುರುವಿನ ಮೀರಿಸಿದ ಶಿಷ್ಯ ಆಗಬಾರ್ದು ಅಂತ ಏನಿಲ್ವಲ್ಲ ಏನಿಲ್ಲ ಗುರು 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 ಮೀರಿ ಅದು ಇಲ್ಲಿ ಖುಷಿ ರಾಜಕಾರಣದಲ್ಲಿ ಅವೆಲ್ಲ ಖುಷಿ ಆಗಲ್ಲ ನಿಮಗೆ ಶಾಲ ನಿಮ್ ಗೊತ್ತಿರೋ ಶಾಲೆಯಲ್ಲಿ ಮೇಸ್ಟ್ ಅವ್ರಲ್ಲ ಪುಣ್ಯಾತ್ಮರು ನಮ್ ಟೀಚರ್ಸ್ ಉಪನ್ಯಾಸಕರು ಅವ್ರು ಖುಷಿ ಪಡ್ತಾರ ನಮ್ಮ ಶಿಷ್ಯ ಶಿವು ಒಳ್ಳೆ ಮಟ್ಟಕ್ಕೆ ಹೋದ ನಮ್ ಶಿಷ್ಯ ಸತೀಶ್ ಒಳ್ಳೆ ಮಟ್ಟಕ್ಕೆ ಅಂತ ಖುಷಿ ಪಡ್ತಾರ ಅವರು ಶಿಷ್ಯಂದಿರೋ ಸಕ್ಸಸ್ ಖುಷಿ ಪಡೋದು ಶಿಕ್ಷಣ ಮೇಸ್ಟ್ ಮಾತ್ರ ರಾಜಕೀಯದಲ್ಲಿ ಯಾರ ಒಂದ್ ಕಾರ್ಪೊರೇಟರ್ ನೆಕ್ಸ್ಟ್ ಸರ್ ಗೆ ಬಿಡಿವಾಗ ನಮ್ ಟವಲ್ ಹಾಕ್ಬಿಡ್ತಾನೆ ನೆಕ್ಸ್ಟ್ ಟಿಕೆಟ್ ಮಿಸ್ ಚೇಂಜ್ ನಿಮ್ಮ ನಡುವೆ ಆಗಲ್ಲ ಪೈಪೋಟಿ ಎ ರಾಜಕೀಯದಲ್ಲಿ ದ್ವೇಷ ಬರತ್ತೆ ಗುರು ಶಿಷ್ಯ ಇವೆಲ್ಲ ಸುಮ್ನೆ ಅವರವರೇ ಅವರೆ ಕೆತ್ತಾಡ್ತಾರೆ ರಾಜಕಾರಣದಲ್ಲಿ ಬಟ್ ಗೋಕಾಕಲ್ ಕರ್ನಾಟಕ ಟಿವೆ ಮಾರ್ಚ್ ಸರ್ವೆಯಲ್ಲಿ ಬಿ ಜೆಪಿ ಅಂದ್ರೆ ರಮೇಶ್ ಜಾರಕಿಹೊಳಿ ಹ್ಮ್ ಇಲ್ಲಿ ಏನೇ ಆದರೂ ತಲೆ ಕೆಳಕಾದರೂ ಆದರೂ ಸೂರ್ಯ ಚಂದ್ರ ಒಂದಾದರೂ ರಮೇಶ್ ಜಾರಕಿಹೊಳಿನ ಹ್ಮ್ ಸೋಲ್ಸಕ್ಕೆ ಸಾಧ್ಯ ಇಲ್ಲ ಸದ್ಯಂಗೆ ಎಸ್ ಸದ್ಯಕ್ಕೆ ಸಾಧ್ಯ ಇಲ್ಲ ಡಿ ಕೆ ಶಿವಕುಮಾರ್ ಬಂದ್ರು ಸೋಲ್ಸಕ್ ಸಾಧ್ಯ ಇಲ್ಲ ಡಿ ಕೆ ಶಿವಕುಮಾರ್ ಲಕ್ಷ್ಮಿ ಹೆಬ್ಬಾಳ್ಕರ್ ಇಪ್ಪತ್ನಾಲ್ಕು ಗಂಟೆ ಚುನಾವಣೆ ಮುಗಿಯವರಿಗೆ ಗೋಕಾಕಲ್ಲೇ ಅಲ್ಲೇ ಜಪ ಮಾಡೋದು ಮಾಡುದು ಸೋಲ್ಸಕ್ ಆಗಲ್ಲ ಹ್ಮ್ ರಮೇಶ್ ಜಾರಕಿಹೊಳಿನ ಅಷ್ಟು ಸ್ಟ್ರಾಂಗ್ ಆಗಿ ಊರಲ್ಲಿ ಅವರೇ ಪಳೆಗಾರರು ಅಟ್ ದಿ ಸೇಮ್ ಟೈಮ್ ಇದೇ ರಮೇಶ್ ಹೋಗಿ ಕನಕ್ಪುರ ಕೂತ್ಕೊಂಡ್ರು ಡಿಕೆ ಕೆ ನ ಸೋಲ್ಸಕ್ ಆಗಲ್ಲ ಅಂದ್ರೆ ಊರಲ್ಲಿ ಅವ್ರವ್ರ ಪಾಳೆಗಾರರು ಗೋಕಾಕ್ ಸುಲ್ತಾನ್ ರಮೇಶ್ ಜಾರಕಿ ಜಾರಕಿಹೊಳಿ ಕನಕ್ಪುರ ಬಂಡೆ ಡಿ ಕೆ ಶಿವಕುಮಾರ್ ಕುಮಾರ್ ಅಷ್ಟೇ ಮುಂದೆ ಎಸ್ ಇನ್ನ ಮುಂದಿನ ಕ್ಷೇತ್ರ ಯಮಕನ ಯಮಕ ಜಾರಕಿಹೊಳಿ ಸಹೋದರ ಮತ್ತೊಬ್ಬ ಸಹೋದರ ಸತೀಶ್ ಜಾರಕಿಹೊಳಿ ಕಾಂಗ್ರೆಸ್ ನ ಎಂ ಎಲ್ ಅವರು ಸೊ ಅವರೇ ಸ್ಪರ್ಧೆ ಮಾಡ್ತಾ ಇದಾರೆ ಇನ್ನು ಬಿಜೆಪಿಯಿಂದ ಮಾರುತಿ ಅಷ್ಟಕ್ಕೆ ಜೊತೆಗೆ ಬಸವರಾಜ್ ಹುಂದ್ರಿ ಇವರ ಹೆಸರು ಕೇಳ ಬರ್ತಾ ಇದೆ ಇನ್ನು ಫೈನಲ್ ಆಗಿಲ್ಲ ಬಿಜೆಪಿಯಿಂದ ಸೊ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಫೈಟ್ ಸತೀಶ್ ಜಾರಕಿಹೊಳಿ ಕಾಂಗ್ರೆಸ್ನಲ್ಲಿ ಒಂದು ರೀತಿ ಹಿರಿಯ ನಾಯಕರು ಜೊತೆಗೆ ಬೆಳಗಾವಿ ಭಾಗದ ರಮೇಶ್ ಜಾರಕಿಹೊಳಿಗಿದ್ದಷ್ಟೇ ಅವ್ರಿಗೆ ನೇಮು ಫೇಮ್ ಇದೆ ಅಂದರೆ ಇವ್ರಿಗೆ ಸ್ವಲ್ಪ ಪ್ರಗತಿಪರರು ಅನ್ನೋ ಒಂದು ವಿಚಾರವಾಗಿ ಡಿಫ್ರೆಂಟ್ ಇವ್ರು ಇರೋ ಇರ್ತಕ್ಕಂಥ ಸೋದರಲ್ಲೇ ಒಂದು ಸತೀಶ್ ಜಾರಕಿಹೊಳಿ ಡಿಫ್ರೆಂಟು ಸೊ ಇಷ್ಟೆಲ್ಲ ಕೆಲವೊಂದಿಷ್ಟು ನೆಗೆಟಿವ್ ಮಾಡ್ಕೊಂಡಿದ್ರು ಒಂದು ಎರಡು ತಿಂಗಳ ಹಿಂದೆ ಸೊ ವಿವಾದ ಮಾತಾಡಿ ಏನೋ ವಿವಾದ ಮಾಡ್ಕೊಂಡಿದ್ರು ಎಲ್ಲವನ್ನೂ ಕೂಡ ಸರಿ ಮಾಡ್ಕೊಂಡು ಈಗ ಚುನಾವಣೆಗೆ ರೆಡಿಯಾಗಿದ್ದಾರೆ ಸತೀಶ್ ಜಾರಕಿಹೊಳಿ ಸೊ ಬಿ ಟಿಕೆಟ್ ಮೇಲೆ ನಿರ್ಧಾರಗಳಾಗ್ಬೋದು ಮುಂದಿನ ಏನೋ ವ್ಯತ್ಯಾಸ ಆಗ್ಬಹುದು ಬಟ್ ಕರ್ನಾಟಕ ಟಿವಿಯ ಈಗೇನು ಮಾರ್ಚ್ ಟ್ರೆಂಡ್ ಅಲ್ಲಿ ಸತೀಶ್ ಜಾರಕಿಹೊಳಿ ಕಾಂಗ್ರೆಸ್ ಅಭ್ಯರ್ಥಿ ಮುನ್ನಡೆಯನ್ನ ಪಡ್ಕೊಂಡಿದ್ರು ಯಮಕನ ಮರಡಿಯಲ್ಲಿ ಮತ್ತ ಬಿಜೆಪಿಯಲ್ಲಿ ಇಬ್ರು ಒಂದಾಗಿ ಎಲೆಕ್ಷನ್ ಮಾಡಿದ್ರೆ ಬದಲಾವಣೆ ಆಗೋಂತ ಚಾನ್ಸಸ್ ಇದೆ ಇಲ್ವೇ ಇಲ್ಲ ಅಂತ ಏನಿಲ್ಲ ಈ ಒಂದು ಕ್ಷೇತ್ರದಲ್ಲಿ ಇಲ್ಲ ಸತೀಶ್ ಜಾರಕಿಹೊಳಿ ಕಳೆದ ಬಾರಿ ಗೆದ್ದಿದ್ದು ಅಲ್ಪ ಮತಗಳಲ್ಲಿ ಅವ್ರು ಏನೋ ಪ್ರಚಾರಕ್ಕೆ ಹೋಗಲ್ಲ ಅಂತೇನೋ ನಾಮಿನೇಷನ್ ಆಗ್ಬಿಟ್ಟಿದ್ರು ಹಾಗಾಗಿ ಹಿನ್ನಡೆ ಆಯ್ತು ಅಂತೆಲ್ಲ ಇವೆಲ್ಲವೂ ಇದೆ ಆದರೆ ಸತೀಶ್ ಜಾರಕಿಹೊಳಿ ಪದೇ ಪದೇ ಹಿಂದುತ್ವದ ವಿರೋಧಿ ಹೇಳಿಕೆಗಳನ್ನ ಕೊಡುವಂತದ್ದು ಅವ್ರಿಗೆ ಮುಳುವಾಗುವಂತ ಸಾಧ್ಯತೆ ಇದೆ ಅನ್ನೋದು ಒಂದು ರಿಪೋರ್ಟ್ ಇದೆ ಆಮೇಲೆ ಏನಾಗತ್ತೆ ಇವತ್ತು ಈ ಜನ ಹೇಗೆ ಅಂತಂದ್ರೆ ಅಂಬೇಡ್ಕರ್ ಅವ್ರನ್ನೇ ಚುನಾವಣೆಯಲ್ಲಿ ಸೋಲಿಸಿದ್ರು ಅಲ್ವಾ ಹೌದು ಕಾಂಗ್ರೆಸ್ ಅಂಬೇಡ್ಕರ್ ಗೆ ಬಹಳಷ್ಟು ಅಪಮಾನ ಮಾಡ್ತು ಅನ್ನೋದನ್ನ ಪದೇ ಪದೇ ಈ ಬಿ ಎಸ್ ಪಿ ಅವರು ಈ ಅವರು ಹೇಳ್ತಿರ್ತಾರೆ ಹಾಗಾಗಿ ಸತೀಶ್ ಜಾರಕಿಹೊಳಿ ಅದ್ಭುತವಾದ ಮನುಷ್ಯ ಮೌಢ್ಯತೆ ದೂರ ಮಾಡಬೇಕು ಅಂತ ಸ್ಮಶಾನದಲ್ಲಿ ಮದುವೆ ಮಾಡೋದು ಊಟ ಮಾಡೋದು ಆದ್ರೆ ಜನ ಕೆಲವೊಂದು ಏನಾಗುತ್ತೆ ಒಬ್ಬ ಶಾಸಕ ಆಗ ಒಂದು ನಿರೀಕ್ಷೆಗಳು ಇರ್ತವಲ್ಲ ಕೆಲಸ ಮಾಡ್ಲೇಬೇಕಾಗತ್ತೆ ಅಲ್ಲೊಂದ್ ಸ್ವಲ್ಪ ವ್ಯತ್ಯಾಸಗಳು ಮತ್ತೆ ಜಾತಿ ಗೀತಿ ನೋಡಿ ಓಟ್ ಹಾಕ್ಬೇಡಿ ನಾವು ಕೇಳ್ತೀವಿ ಬಟ್ ಜನ ಚುನಾವಣೆ ಬಂದಾಗ ಜಾತಿ ಸಮುದಾಯ ಧರ್ಮ ನೋಡ್ತಾರೆ ಓಟ್ ಹಾಕ್ತಾರೆ ಇಲ್ಲಿ ಮಾರುತಿ ಅಷ್ಟಗಿ ಬಸವರಾಜ್ ಉಂದ್ರಿ ಸೇರಿದಂಗೆ ಇಡೀ ಬಿಜೆಪಿ ಸಂಘಟನಾತ್ಮಕವಾಗಿ ದೊಡ್ಡ ಮಟ್ಟಕ್ಕೆ ಶಕ್ತಿ ಇದೆ ಸರಿಯಾಗಿ ಏನಾದ್ರು ಒಂದು ಅಸಮಾಧಾನ ಏನು ಅಂತಂದ್ರೆ ಸತಿ ಜಾರಕಿಹೊಳಿ ಹಿಂದೆ ಇರೋರು ಎಲ್ರು ಅವ್ರೆ ಅಂದ್ರೆ ಮಂದಿ ಎಜುಕೇಶನ್ ಎಜುಕೇಟೆಡ್ ಆದಂಗೆ ಪ್ರಶ್ನೆ ಮಾಡೋ ಇದ್ ಬರುತ್ತೆ ಕೂಲಿ ಮಾಡೋನ್ ಮಕ್ಕಳು ಓದ್ದಾಗ ಅನ್ಸತ್ತೆ ಅವ್ರು ಏನಾರ ಮಾಲೀಕ ಏನಾರ ದಬ್ಬಾಳಕೆ ಮಾಡಿದ್ರೆ ರೆಬಲ್ ಆಗ್ತಾರೆ ಏಯ್ ನೀನ್ ಯಾವ ಉಗ್ದು ಉಗ್ದೋಗ್ತಾರೆ ಇಲ್ಲೂ ಅಷ್ಟೇ ಜನ ಎಜುಕೇಟೆಡ್ ಆಗ್ತಿದಂಗೆ ಈ ಪಾಳೆಗಾರಿಕೆ ಕಲ್ಚರ್ ಈ ರಾಜಕಾರಣವನ್ನ ಧಿಕ್ಕರಿಸ್ತಾವ್ರೆ ಬಟ್ ಏನ್ ಬೇಕಾದ್ರೂ ಆಗ್ಬೋದು ಸತೀಶ್ ಜಾರಕಿಹೊಳಿ ಸದ್ಯಕ್ಕೆ ಮುನ್ನಡೆ ಇದೆ ಕಳೆದ ಬಾರಿಯ ಚುನಾವಣೆಗೆ ಹೋಲಿಕೆ ಸದ್ಯದ ಬೆಳವಣಿಗೆಯನ್ನು ಮತ್ತೆ ಅವರು ಹಿಂದುತ್ವ ವಿರೋಧಿ ಹೇಳಿಕೆಗಳನ್ನ ಕೊಡುವಂತಹ ಸನ್ನಿವೇಶಗಳು ಸತೀಶ್ ಜಾರಕಿಹೊಳಿಗೆ ಮುಳುಗಾಗಬಹುದು ಅಂತಿದೆ ಬಟ್ ಸದ್ಯಕ್ಕಂತ ಅಂತದೇನಿಲ್ಲ ಏನಿಲ್ಲ ಬಟ್ ಇನ್ನೂ ಐವತ್ತು ದಿನ ಇದೆ ಗೆ ಏನ್ ಬೇಕಾದ್ರೂ ಅವ್ರ ಮೇಲೆ ನಿಂತಿದೆ ಸತೀಶ್ ಜಾರಕಿಹೊಳಿ ಅವ್ರ ಲೆಕ್ಕಾಚಾರ ಅಂದ್ರೆ ಅಂತರ ಸತೀಶ್ ಜಾರಕಿಹೊಳಿ ಹೇಳಿದ ಗೆಲ್ತಿ ನಾನೇ ಅಂತರ ಜಾಸ್ತಿ ಮಾಡ್ಕೋಬೇಕು ಅಂತಿದ್ದಾರೆ ನೋಡೋಣ ಕರ್ನಾಟಕ ಟಿವಿಯ ಮಾರ್ಚ್ ಸರ್ವೆಯಲ್ಲಿ ಯಮಕನ ಮರಡಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಸತೀಶ್ ಜಾರಕಿಹೊಳಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಇನ್ನು ಬೆಳಗಾವಿ ಉತ್ತರ ಬೆಳಗಾವಿ ಉತ್ತರದಲ್ಲಿ ಅಲ್ಲಿ ಬಿಜೆಪಿ ಶಾಸಕ ಅನಿಲ್ ಬನ್ಕೆ ಹಾಗೆ ಕಾಂಗ್ರೆಸ್ ಇಂದ ಸೇಟ್ ಬ್ರದರ್ಸ್ ನಡುವಿನ ಹಗ್ಗ ಜಗ್ಗಾಟ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಫೈಟ್ ಇಲ್ಲಿ ಇನ್ನೊಂದೇನು ಅಂತಂದ್ರೆ ಮುಸ್ಲಿಂ ಲಿಂಗಾಯತ ಮರಾಠ ಸಮುದಾಯದ ಮತಗಳಿದೆ ಎಂ ಎಂ ಇಲ್ಲಿ ಲತೀಫ್ ಖಾನ್ ಪಠಾಣ್ ಕಂಟೆಸ್ಟ್ ಮಾಡ್ತಿರ್ತಕ್ಕ ಕಾಂಗ್ರೆಸ್ಗೆ ಬಹುದೊಡ್ಡ ಓಡತ ಅಂತ ಹೇಳ್ಬೋದು ಜೊತೆಗೆ ಇನ್ನೊಂದೇನೋ ಇಲ್ಲ ಕಾಂಗ್ರೆಸ್ ಕೂಡ ಹಿಂದುತ್ವದ ವಿರೋಧಿ ಹಿಂದೂಗಳ ವಿರೋಧಿ ಇವೆಲ್ಲವೂ ಕೂಡ ಈ ಬಿಜೆಪಿಗೆ ಲಾಭ ಆಮೇಲೆ ಕಾಂಗ್ರೆಸ್ನ ಸಾರಿ ಬಿಜೆಪಿ ಅನಿಲ್ ಬೆನ್ಕೆ ಎಂ ಎಲ್ ಎ ಆದ್ಮೇಲೆ ಮರಾಠಿ ಮುಸ್ಲಿಂ ಗಲಾಟಿಗಳಾಗ್ಲಿಲ್ಲ ಅವ್ರ ಬಗ್ಗೆ ಒಂದು ಪಾಸಿಟಿವ್ ಲೆಕ್ಕಾಚಾರ ಇವೆಲ್ಲವೂ ಕೂಡ ಬೆಳಗಾವಿ ಉತ್ತರದಲ್ಲಿ ಮತ್ತೆ ಬಿಜೆಪಿಯ ಉತ್ತರವಾಗುವಂತ ಸಾಧ್ಯತೆ ದಟ್ಟವಾಗಿ ಕಾಣ್ತಾ ಇದೆ ಯಾಕಂದ್ರೆ ಕಾಂಗ್ರೆಸ್ನ ಬಹುದೊಡ್ಡ ಮಟ್ಟಿನ ಗೊಂದಲ ಯಾವುದೇ ಕಾರಣಕ್ಕೂ ಇವ್ರು ಒಂದು ಮಾಡಕ್ ಸಾಧ್ಯ ಇಲ್ಲ ಸಾಧ್ಯನೇ ಇಲ್ಲ ಎಂ ಐ ಎಂ ಎಂಟ್ರಿ ಆಗಿರೋ ಹಿನ್ನೆಲೆ ಸೊ ಇಲ್ಲಿ ಪಿಗೆ ಪೂರಕ ವಾತಾವರಣ ನಿರ್ಮಾಣ ಆಗ್ತಾ ಇದೆ ಕರ್ನಾಟಕ ಅಟಿವೆ ಮಾರ್ಚ್ ಸರ್ವೆ ಬೆಳಗಾವಿ ಉತ್ತರ ಕ್ಷೇತ್ರದಲ್ಲಿ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಎಸ್ ಮುಂದ್ಕೋಣ ಖಂಡಿತ ಎಸ್ ಮುಂದಿನ ಕ್ಷೇತ್ರ ಬೆಳಗಾವಿ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಪಿಯಿಂದ ಅಭಯ್ ಪಾಟೀಲ್ ಸೊ ಸ್ಪರ್ಧೆ ಮಾಡ್ತಾ ಇದ್ದಾರೆ ಸಿಟ್ಟಿಂಗ್ ಎಂ ಎಲ್ ಎ ಇನ್ನು ಕಾಂಗ್ರೆಸ್ನಿಂದ ರಮೇಶ್ ಗೋರಲ್ ಜೊತೆಗೆ ರಮಾಕಾಂತ್ ಕೊಂಡೂಸ್ಕರ್ ಎಮ್ ಇ ಎಸ್ ಅಭ್ಯರ್ಥಿ ಆಗಬಹುದು ಕಾಂಗ್ರೆಸ್ ಬಿಜೆಪಿ ಜೊತೆಗೆ ಎಂಥಿ ಎಂ ಎಸ್ ಬೆಂಬಲಿತ ಅಭ್ಯರ್ಥಿ ಆಗಬಹುದು ರಮೇಶ್ ಕೊಂಡೂಸ್ಕರ್ ಬಹುಶಃ ಇವರು ಬಿಜೆಪಿಯಿಂದ ಟ್ರೈ ಮಾಡ್ತಿದ್ರು ಅನ್ನೋ ಒಂದು ಲೆಕ್ಕಾಚಾರ ಇತ್ತು ಬಿಜೆಪಿಗೆ ಟಿಕೆಟ್ ಕೊಟ್ಟರೆ ಹೋಗಬಹುದು ಅಂತ ಬಟ್ ಸಿಟಿ ಎಂ ಎಲ್ ಎ ಅಭಯ್ ಪಾಟೀಲ್ ಸೊ ಅವರೇ ಸ್ಪರ್ಧೆ ಮಾಡ್ತಾರೆ ಕಾಂಗ್ರೆಸ್ ಬಿಜೆಪಿ ಜೊತೆಗೆ ಎಂಇ ಎಸ್ ಬೆಂಬಲಿತ ಅಭ್ಯರ್ಥಿ ಸಾಕಷ್ಟು ಫೈಟ್ ಇದೆ ರಮಾಕಾಂತ್ಗೆ ಕೊಟ್ಟರು ಗೆಲ್ಲಬಹುದು ಬಿಜೆಪಿಯಿಂದ ಅನ್ನೋ ಲೆಕ್ಕಾಚಾರಗಳು ಇತ್ತ ಇಲ್ಲಿ ಇಲ್ಲ ರಮಾಕಾಂತ್ ಕೊಂಡುಸ್ಕರ್ ಎಂ ಇ ಎಸ್ ಏನು ಬೆಂಬಲದಲ್ಲಿ ಏನಿಲ್ಲ ಇರ್ತಾರಲ್ಲ ಇವರು ಗೆಲ್ಲಬಹುದು ಎಫರ್ಟ್ ಹಾಕದ್ರೆ ಈ ನೇಕಾರ್ ರಮೇಶ್ ಗುರಲ್ ಕೊಟ್ರೆ ಅವ್ರು ಬಿಜೆಪಿ ಓಟ್ ಆಗುತ್ತೆ ಆ ಸಮುದಾಯದ ಓಟ್ ಡಿವೈಡ್ ಆದ್ರೆ ಎಂಎಸ್ ಎಸ್ ಗೆಲ್ಲಬಹುದು ಅನ್ನೋ ಲೆಕ್ಕಾಚಾರ ಕಾಂಗ್ರೆಸ್ ಇದಾರೆ ಇಲ್ಲಿ ಕಾಂಗ್ರೆಸ್ ಅವ್ರು ಗೆಲ್ಲಬೇಕು ಅಂತ ಹೋಗ್ತಾ ಇಲ್ಲ ಬಿಜೆಪಿ ಓಟ್ ಡಿವೈಡ್ ಮಾಡಿ ಎಂಎಸ್ ಎಸ್ ಅಂತ ಕೂಡ ಒಂದಷ್ಟು ಕಾಂಗ್ರೆಸ್ ಯೋಚನೆ ಮಾಡ್ತಾರೆ ಮರಾಠಿ ಮತಗಳಿದೆ ಮರಾಠಿ ಮತಗಳಿದೆಯಲ್ಲ ಮರಾಠಿ ಅಸ್ಮಿತೆ ಅವೆಲ್ಲ ಲೆಕ್ಕಾಚಾರಕ್ಕೆ ಬಂದ್ರೆ ಅಭಯ್ ಪಾಟೀಲ್ ಸೋಲ್ಸ್ 보면은 ಬಟ್ ಸದ್ಯದ ವಾತಾವರಣದಲ್ಲಿ ಸಾಧ್ಯ ಇಲ್ಲ ಬಿಜೆಪಿ ನೋಡನೆ ಕಾಯ್ತಿಕೊಂಡಿದ್ದಾರೆ ಈಗ ಕೆಲವೊಂದು ಕೇಂದ್ರದಲ್ಲಿ ಎಂಎಸ್ಕೆ ಆಮೋಟಿಕ್ ಶಕ್ತಿ ಇಲ್ಲ ಈಗ ಹು ಎಂಎಸ್ಕೆ ಈ ಹಿಂದೆ ಇತ್ತಲ್ಲ ಪ್ರಭಾವ ಆ ಮಟ್ಟಿಗಿನ ಅದೇ ಈಗ ಈಗ ಬೆಳಗಾವಿ ಗ್ರಾಮಾಂತರનો ಕಾನಾಪುರ ಬಂದಾಗ ಅಲ್ಲಿ ಎಂಎಸ್ ಅಂದ್ರೆ ಮರಾಠ ಮತಗಳು ಮೇಲೆ ಎಲಕೇ ನಡೆತೀರು ಈಗ ಲಕ್ಷ್ಮೀಬಾಳ್ಕರ್ ಎಲ್ಲರೂ ಕೂಡ ಮರಾಠಾ ಕೂಡ ಮರಾಠಿ ಮಾಡ್ಕೊಂಡು ತಿಳ್ಕೊಂತಾರೆ ಈ ಕಾನ್ಸಿಸ್ಟೆನ್ಸಿಯಲ್ಲಿ ಅದರ ಅಂದ್ರೆ ಬಿಜೆಪಿಗೋ ಅಥವಾ ಕಾಂಗ್ರೆಸ್ಗೆ ಇಲ್ವಾ ಮರಾಠಿ ಮತಗಳು ಏನಾಗಿದೆ ಗೊತ್ತಾ ಸತೀಶ್ ಅವರೇ ಮರಾಠಿ ಮತಗಳು ಮದ್ದು ಎಂಇಎಸ್ ಹೋಗ್ತಿದ್ದು ಎಂಇಎಸ್ ಯಾವಾಗ ವೀಕ್ ಆಯ್ತು ಆ ಮರಾಠಿ ಮತಗಳು ಹಿಂದುತ್ವ ಮತ್ತೆ ಇದೇನು ಅಲ್ಪಸಂಖ್ಯಾತರ ನಡುವೆ ಸಂಘರ್ಷದಲ್ಲಿ ಆ ಮತಗಳು ಬಿಜೆಪಿಗೆ ಬಹುತೇಕ ಬಿಜೆಪಿ ಶಿಫ್ಟ್ ಆಯ್ತು ಈಗ ಯಾಕೆ ಬೆಳಗಾವಿ ಗ್ರಾಮೀಣದಲ್ಲೂ ಕೂಡ ಇದನ್ನ ರಮೇಶ್ ಜಾರಕಿಹೊಳಿ ಸರ್ಕಸ್ ಮಾಡ್ತಿರೋದು ಅಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ನ ಸೋಲ್ಸಕ್ ಸಾಧ್ಯನೇ ಇಲ್ಲ ಅಂತೇನಿಲ್ಲ ಈಗ ಉತ್ತರ ದಕ್ಷಿಣ ಮುಗಿಸ್ಬಿಡೋಣ ಬೆಳಗಾವಿ ದಕ್ಷಿಣದಲ್ಲಿ ಕರ್ನಾಟಕ ಟಿವಿ ಮಾರ್ಚ್ ಸರ್ವೆನಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಮುಂದಿನ ಕ್ಷೇತ್ರ ಬೆಳಗಾವಿ ಗ್ರಾಮೀಣ ಈಗ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾಂಗ್ರೆಸ್ ಇಂದ ಫಿಕ್ಸ್ ಅಂಡ್ ಬಿಜೆಪಿ ಇಂದ ರಮೇಶ್ ಜಾರಕಿಹೊಳಿ ನಾಗೇಶ್ ಮಂಡೋಳ್ಕರ್ ಅಂತಾರೆ ಸಂಜಯ್ ಪಾಟೀಲ್ ಯಾರು ಬೇಕಾರು ಅಲ್ಲಿ ಕ್ಯಾಂಡಿಡೇಟ್ ಆಗ್ಬೋದು ಕಡೆಗಳಿಗೆ ಆಟ ಧನಂಜಯ್ ಜಾಧವ್ ದೀಪಾ ಕುಡ್ಚಿನೋ ಉಜ್ವಲ್ ಬಡ ಬಡಾವಣಾ ಆಚಾರ ಆಗಬಹುದು ಇಲ್ಲಿ ಆರ್ ಎಸ್ ಚೌಗಲೆ ಎಸ್ ಅವ್ರು ಇದಾಗ್ತಾರೆ ಬಟ್ ಇಲ್ಲೇನು ಅಂತಂದ್ರೆ ಎಂ ಇ ಎಸ್ ನ ಮತ ಜಾಸ್ತಿ ಇದೆ ಲಕ್ಷದ ಇಪ್ಪತ್ ಸಾವಿರ ಮತದ ಮೇಲೆ ಇದೆ ಇಪ್ಪತ್ತೈದು ಸಾವಿರ ಮಾತ್ರ ಅಷ್ಟೇ ಲಿಂಗಾಯತ್ ಮಾತಾ ಲಕ್ಷ್ಮೀ ಹೆಬ್ಬಾಳ್ಕರ್ ಬೇಕಾದ್ರೆ ಕಾಂಗ್ರೆಸ್ ಬಿಡ್ತಾರೆ ಮರಾಠಿ ಮತ ಬಿಡಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ನೀವು ಗೆಲ್ಲಕ್ಕೆ ಸಾಧ್ಯ ಮರಾಠಿ ಮತ ಬೇಕು ಮರಾಠಿ ಮತನ ಕಾಂಗ್ರೆಸ್ ಎರಡು ಆಪ್ಷನ್ ಅಂದ್ರೆ ಮರಾಠಿ ಅಂತ ಮಾಡ್ತಾರೆ ಯಾಕಂದ್ರೆ ಅವ್ರ ಎಂ ಎಲ್ ಎ ಆಗ್ಬೇಕಷ್ಟೇ ಮರಾಠಿಗರ ಅಸ್ಮಿತೆ ನಾವ್ಯಾಕಿ ಎಮ್ಮನ್ ಗೆಲ್ಸ್ಬೇಕು ಲಕ್ಷ್ಮೀ ಹೆಬ್ಬಾಳ್ಕರ್ನ ಅಂತ ಮರಾಠಿಗರ ಒಂದು ನಿರ್ಧಾರ ಮಾಡಿದ್ರೆ ರಿಸಲ್ಟ್ ಚೇಂಜ್ ಅದಕ್ಕೋಸ್ಕರ ಇಲ್ಲಿ ನಾಗೇಶ್ ಮಂಡೋಳ್ಕರ್ ಇಟ್ಕೊಂಡು ಓಡಾಡ್ತಾ ಇರೋದು ಇಲ್ಲಿ ಸಂಜಯ್ ಪಾಟೀಲ್ ಜೈನ್ ಸಮುದಾಯಕ್ಕೆ ಸೇರಿದವರು ನಾಗೇಶ್ ಮಂಡೋಳ್ಕರ್ ಮರಾಠ ಸಮುದಾಯಕ್ಕೆ ಸೇರಿದವರು ಹಾಗಾಗಿ ಲಕ್ಷದೀಪ್ ಸರ್ ಓಟ್ ಇದೆ ಮರಾಠಿ ನಮ್ಮ ವಾ ಈ ಬಿಜೆಪಿ ಮರಾಠಿಗೆ ಟಿಕೆಟ್ ಕೊಟ್ಟವ್ರು ಆಕಿ ಒಂದು ರೌಂಡ್ ಓಟ್ ಅಂತ ಏನೋ ನಿರ್ಧಾರಕ್ಕೆ ಬಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ನ ಸೋಲಿಸಬಹುದು ಸೋಲ್ಸ್ಬೋದು ಅಭಿವೃದ್ಧಿ ಕೆಲಸ ಮಾಡುತ್ತಾ ಜಾತಿ ಕೆಲಸ ಅಂದ್ರೆ ಜಾತಿ ಕೆಲಸ ಮಾಡುತ್ತೆ ಡೆವಲಪ್ಮೆಂಟ್ ಮಾಡಿದರೆಲ್ಲ ಮತ್ ಮತ್ತೆ ಗೆಲ್ಲೋದಾಗಿದ್ರೆ ಇವತ್ತು ರಿಯಲ್ ಎಸ್ಟೇಟ್ ಮಾಡೋರು ದಂಧೆ ಮಾಡೋರು ಚಿನ್ನಮರಲ್ಲ ಬಂದ್ಬಿಟ್ಟು ಇಲ್ಲಿ ಕುತ್ಕತಿರ್ಲಿಲ್ಲ ವಿಧಾನಸೌಧದಲ್ಲಿ ಡೆವಲಪ್ಮೆಂಟ್ ಜಾತಿನ ಹಣನ ಅಂತಂದ್ರೆ ಅದು ಜಾತಿ ಮತ್ತೆ ಹಣದ ಕಡೆ ವಾಲತ್ತೆ ಈ ಕ್ಷೇತ್ರದಲ್ಲಿ ಬಹಳ ಫೇಮಸ್ ಆಗಿರೋ ಲಕ್ಷ್ಮಿ ಹಬ್ಬಾಳ್ಕರ್ ಕುಕ್ಕಿ ಕುಕ್ಕರ್ ಲಕ್ಷ್ಮಿ ಅಂತ ಅವ್ರ ಏನು ಒಂದಷ್ಟು ವಿರೋಧಿಗಳವರನ್ನ ಟೀಕೆ ಮಾಡ್ತಾ ಇದ್ರು ಕುಕ್ಕರ್ ಹಂಚಿಕೆ ಮಾಡೋಕಂಡವ್ರನ್ನ ಕುಕ್ಕರ್ ಲಕ್ಷ್ಮಿ ಅಂತೆಲ್ಲ ಬಿಜೆಪಿ ಟೀಕೆ ಮಾಡ್ತಾರೆ ಯಾರ ಹಂಚಿಲ್ಲ ಹೇಳಿ ಈಗ ಎಲ್ಲ ಹಂಚುತ್ತಾರೆ ಅಡಿಗೆ ಮಾಡ್ಬೇಕಾದ್ರೆ ನೆನಪು ಆದ್ರೆ ಇಲ್ಲೇನು ಅಂದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ನ ಸೋಲಿಸೋಕೆ ಸಾಧ್ಯನೇ ಇಲ್ಲ ಏನಿಲ್ಲ ಸೋಲಿಸಬಹುದು ಯಾವಾಗ ಮರಾಠಿಗರು ಒಂದಾದರೆ ತಳಪ್ಪ ನಮ್ಮ ಬಿಜೆಪಿ ಮರಾಠಿಗರಿಗೆ ಟಿಕೆಟ್ ಕೊಡ್ತಾವ್ರೆ ನಮ್ಮವ ಅನ್ಕೊಂಡ್ ನಿಂತ್ಕೊಂಡ್ರೆ ಅವರು ಲಕ್ಷ್ಮಿ ಹೆಬ್ಬಾಳ್ಕರ್ ಗೆಲ್ಲಲ್ಲ ಆ ತರದ ಸನ್ನಿವೇಶ ನಿರ್ಮಾಣ ಆಗಿಲ್ಲ ಈಗ ಸಂಜೆ ಸಂಬಂಧಪಟ್ಟ ಗಲಾಟೆ ಬೊಮ್ಮಾಯಿ ಹೋಗಿ ಎರಡನೇ ತಾರೀಕು ತಾರೀಕು ಮಾಡ್ತಾರೆ ಅದು ಐದಕ್ಕೆ ಸಿದ್ದರಾಮಯ್ಯ ಕರ್ಕೊಂಡು ಹೋಗ್ತಾರೆ ಸರ್ಕಾರ ದುಡ್ಡು ಹ್ಮ್ ಜನರ ತೆರಿಗೆ ಹಣ ಹ್ಮ್ ಎಲ್ಲಾ ಪ್ರತಿಮೆ ಕಟ್ತಾರೆ ಕಟ್ಕೊಳ್ಳಿ ಎರಡೆರಡು ಕಾರ್ಯಕ್ರಮದ ಎಂಟರಲ್ಲಿ ಜನಾರ್ದನ್ ರೆಡ್ಡಿ ಪ್ರಭಾ ಸಚಿವರಾಗಿದ್ದಾಗ ಅದಕ್ಕೆ ಅನುದಾನ ಕೊಟ್ಟಿದ್ರು ಹೌದಾ ಕೊಡುಗೆ ಪ್ರತಿಮೆಗೆ ಚೆನ್ನಾಗಿ ಯಾರಿಗೆ ಅಂದ್ರೆ ಇದು ಜನರಿಗೆ ಬಿಜೆಪಿ ಅವ್ರಿಗೋ ಕಾಂಗ್ರೆಸ್ ಅವ್ರಿಗೋ ರಮೇಶ್ ಜಾರಕಿಹೊಳಿಗೋ ಸಂಜಯ್ ಪಾಟೀಲ್ಗೋ ಲಕ್ಷ್ಮಿ ಹೆಬ್ಬಾಳ್ಕರ್ಗೋ ಅಲ್ಲ ನಮ್ ಅದು ಜನರ ತೆರಿಗೆ ಹಣ ಅದು ಇಲ್ಲಿ ಅದಕ್ಕೋಸ್ಕರ ಯಾಕಂದ್ರೆ ಮರಾಠಿ ಮತಕ್ಕೋಸ್ಕರ ಶಿವಾಜಿ ಮಹಾರಾಜ್ ಇದ್ ಮಾಡ್ತಾರೆ ಸೊ ಹಾಗಾಗಿ ಲಕ್ಷ್ಮಿ ಹಬ್ಬಾಳ್ ಕೇಳಿ ನಿಮ್ಗೆ ಕನ್ನಡ ಬೇಕಾ ಮರಾಠಿ ಬೇಕಾ ಎರಡು ಆಪ್ಷನ್ ಎರಡು ಟಿಕ್ ಮಾಡಂಗಿಲ್ಲ ಒಂದು ಅಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮರಾಠಿ ಟಿಕ್ ಮಾಡ್ತಾರೆ ಮಾಡ್ಲೇಬೇಕು ಮರಾಠಿಗರು ಕನ್ನಡಿಗರು ಎರಡು ಕಣ್ಣಿದ್ದಾನೆ ಹೆಂಗೆ ನೀವು ಪ್ರಶ್ನೆ ಕೇಳ್ತೀರಿ ಶಿವ ಅಂತ ಎರಡು ಕಣ್ಣು ಬೇಕು ಇದನ್ನೇ ಈ ವೀಕ್ನೆಸ್ ಗೊತ್ತು ರಮೇಶ್ ಜಾರಕಿಹೊಳಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಜಾರಕಿಹೊಳಿ ಹೇಳ್ಬಿಡ್ತಾರ ನಮ್ಗೆ ಮರಾಠಿ ಬೇಕು ಕನ್ನಡ ಬೇಕು ಅಂತ ಹಂಗೇನ ಹೇಳೋದು ಅವ್ರಾ ಈಗ ರಮೇಶ್ ಜಾರಕಿಹೊಳಿ ಬಿಸ್ನೆಸ್ ಎಲ್ಲ ಮಹಾರಾಷ್ಟ್ರದಲ್ಲಿ ಐತೆ ಆದ್ರೆ ಗೋಕಾಕ್ ಈ ತರ ಸನ್ನಿವೇಶ ಇಲ್ಲ ಬಟ್ ಇಲ್ಲಿ ಗ್ರಾಮೀಣ ಅಲ್ಲ ಅದು ಕೋಡ್ ಬಂದವ್ರು ನನ್ ಗೊತ್ತು ನಾನು ಸೋಲ್ಸಿನ ಲಕ್ಷ್ಮೀ ಹೆಬ್ಬಾಳ್ಕರ್ನ ಅಂತ ಬಿಜೆಪಿ ಅವ್ರು ಇಷ್ಟ ಹೇಳೋದು ಗೆಲ್ಲಬೇಕು ಅಷ್ಟೇ ಗೆಲ್ಲಕ್ಕೆ ಏನ್ ಬೇಕು ಸಂಜಯ್ ಪಾಟೀಲ್ ಸಂಜಯ್ ಪಾಟೀಲ್ ಸೋತಿದ್ದಾರೆ ಅವರು ಏನು ಉತ್ತರ ದಕ್ಷಿಣ ಗ್ರಾಮೀಣ ಅಂತ ಆದ್ಮೇಲೆ ಎರಡ್ ಸರ್ ಗೆದ್ಕೊಂಡಿದ್ರು ಎಂಟರಲ್ಲಿ ಹದ್ಮೂರಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಗೆದ್ದಿದ್ರು ಹದ್ಮೂರಲ್ಲಿ ಅವ್ರನ್ನೇ ಸೋಲ್ಸಿ ಲಕ್ಷ್ಮೀ ಹೆಬ್ಬಾಳ್ಕರ್ ಬಾರಿ ಅಂತರದಲ್ಲಿ ಆಯ್ಕೆ ಆಗಿತ್ತು ಬಟ್ ಅಂತರ ಯಾಕೆ ಇಷ್ಟ ಆಯಿತು ಅಂತಂದ್ರೆ ಗೆದ್ದಾಗ ಏನು ಸ್ಟ್ರಾಟಜಿ ಮಾಡಬೇಕು ಡೆವಲಪ್ಮೆಂಟ್ ಮಾಡ್ಬೇಕು ಅದನ್ನು ಮಾಡಲಿಲ್ಲ ಸಂಜಯ್ ಪಾಟೀಲ್ ಅನ್ನೋ ಕಾರಣಕ್ಕೇನೆ ಆಮೇಲೆ ಮತ್ತೆ ಅವ್ರ ಜೈನ ಸಮುದಾಯಕ್ಕೆ ಸೇರಿದವರು ಕಳೆದ ಆರು ತಿಂಗಳಿಂದ ಫೈಟ್ ಬೇರೆ ಬೇರೆ ವಿಚಾರಗಳಿಗೆ ಅವರ ಮಾತನ್ನು ಟಾಕ್ವಾರ ಅದ್ಭುತ ಭಾಷಣಕಾರ ಜನ ಏನೇನು ಕೌಂಟ್ ಮಾಡೋರು ಅಂತ ಈಗ ಲೆಕ್ಕ ಆಗ್ತಾರೆ ರಮೇಶ್ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ಒಂದು ಫಾರ್ಮುಲಾ ಪ್ರಕಾರ ಇಲ್ಲಿ ಮರಾಠಿಗ ನಾರೇಶ್ ನಾಗೇಶ್ ಮಂಡೋಳ್ಕರ್ ಕೊಟ್ಟರೆ ಗೆಲ್ಲಬಹುದು ಅಂತ ಲೆಕ್ಕಾಚಾರ ಹಾಗೆ ನಾವ್ ಹೇಳೋರು ನಾನ್ ನಾಗೇಶ್ ಸಪೋರ್ಟ್ ಮಾಡ್ತೀನಿ ಬಟ್ ಪಾರ್ಟಿ ಯಾರಿಗೆ ಹೇಳಿ ಓಟ್ ಇದ್ ಮಾಡ್ತೀನಿ ಅಂತ ಬಟ್ ಈ ಪಕ್ಷನೂ ಆಲೋಚನೆ ಮಾಡುತ್ತೆ ಯಾರು ಕೊಟ್ರಿಗೆ ಸೋಲಿಸಬಹುದು ಲಕ್ಷ್ಮೀ ಹೆಬ್ಬಾಳ್ಕರ್ನ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಸದ್ಯಕ್ಕೆ ಸೇಫ್ ಕರ್ನಾಟಕ ಟಿವಿ ಮಾರ್ಚ್ ಸರ್ವೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಸೋಲಿಸಲೇಬೇಕು ಅಂದ್ರೆ ಬಿಜೆಪಿಯವರು ಮರಾಠಿಗರ್ಗೆ ಟಿಕೆಟ್ ಕೊಟ್ರೆ ಮರಾಠಿಗರ್ ಇವ ನಮ್ಮವ ಅಂತ ಅವ್ರಿಗೆ ಓಟ್ ಹಾಕಿದ್ರೆ ಬಿಜೆಪಿ ಗೆಲ್ಬಹುದು ಕಾಂಗ್ರೆಸ್ ಸೋಲ್ಬಹುದು ಆದ್ರೆ ಸದ್ಯಕ್ಕಂತ ಸನ್ನಿವೇಶ ಇಲ್ಲ ಲಕ್ಷ್ಮಿ ಹೆಬ್ಬಾಳ್ಕರ್ ಯಾವಾಗ ಹೆಂಗ್ ಕ್ಷೇತ್ರ ಕಾನಾಪುರ ವಿಧಾನಸಭಾ ಕ್ಷೇತ್ರ ಸಿಟಿಂಗ್ ಎಂ ಎಲ್ ನ ಅಂಜಲಿ ನಿಂಬಾಳ್ಕರ್ ಅವರ ಸ್ಪರ್ಧೆ ಮಾಡ್ತಾ ಇದ್ದಾರೆ ಬಿಜೆಪಿಯಿಂದ ಅರವಿಂದ್ ಪಾಟೀಲ್ ವಿಠಲ್ ಹಲ್ಗೇಕರ್ ಆಮೇಲೆ ಸೋನಲಿ ಹೆಸರು ಕೇಳಿ ಬರ್ತಾ ಇದೆ ಬಟ್ ಅರವಿಂದ್ ಪಾಟೀಲ್ ಪಾಟೀಲ್ ಫಿಕ್ಸ್ ಅವ್ರ ಸ್ಪರ್ಧೆ ಮಾಡ್ತಾರೆ ಇನ್ನು ಜೆಡಿಎಸ್ ನಾಸಿರ್ ಭಗವಾನ್ ಅನೌನ್ಸ್ ಆಗಿದೆ ಸೊ ಕಾಂಗ್ರೆಸ್ ಮತ್ತೆ ಬಿಜೆಪಿ ನಡುವಿನ ಫೈಟ್ ಜೆಡಿಎಸ್ ಕೂಡ ಕೆಲವೊಂದಿಷ್ಟು ಮತಗಳನ್ನ ಪಡಿಬಹುದು ಲೆಕ್ಕಾಚಾರ ಇದೆ ಮರಾಠಿಗರ ಪ್ರಾಬಲ್ಯ ಜಾಸ್ತಿ ಇರ್ತಕ್ಕಂಥ ಕ್ಷೇತ್ರ ಇದು ಕೂಡ ಮಹಾರಾಷ್ಟ್ರಕ್ಕೆ ಖಾನಾಪುರ ಅಂಜಲಿ ನಿಂಬಾಳ್ಕರ್ ಸಿಟಿಂಗ್ ಎಂಎಲ್ಎ ಎಲ್ ಕೂಡ ಅರವಿಂದ್ ಪಾಟೀಲ್ ಸಾಕಷ್ಟು ಅಲ್ಲಿ ಇವರು ಎಂಇಎಸ್ ಎಂ ಎಲ್ ಎರು ಹಿಂದೆ ಯಾವಾಗ ಹದಿಮೂರಲ್ಲಿ ಹದಿಮೂರರಲ್ಲಿ ಇವರ ವಿರುದ್ಧ ಅಂಜಲಿ ನಿಂಬಾಳ್ಕರ್ ಗೆದ್ದಿದ್ದು ಎಂಇಎಸ್ ಪ್ಲಸ್ ಬಿಜೆಪಿ ಹದ್ಮೂರ ಎಂಎಲ್ ಅರವಿಂದ್ ಪಾಟೀಲ್ ಅರವಿಂದ್ ಪಾಟೀಲ್ ಹದಿನೆಂಟರಲ್ಲಿ ಅಂಜಲಿ ನಿಂಬಾಳ್ಕರ್ ವಿರುದ್ಧ ಗೆದ್ದಿದ್ದು ಬಿಜೆಪಿ ಪ್ಲಸ್ ಎಂಇಎಸ್ ಅರವಿಂದ ಪಾಟೀಲ್ಗೆ ರಿಸಲ್ಟ್ ಮಾಡ್ಕೊಳೋ ಸಾಧ್ಯತೆ ದಟ್ಟವಾಗಿದೆ ಒಂದು ಕ್ಲಾರಿಟಿ ತಗೊಂಡಿದ್ದಾರೆ ಬಿಜೆಪಿ ಹೆಂಗೆ ಕಟ್ ಆಗ್ಬಹುದು ಅಂಜಲಿ ನಿಂಬಾಳ್ಕರ್ ಅಂತ ಪ್ರತಿ ಕ್ಷೇತ್ರಕ್ಕೆಲ್ಲ ಕೊಟ್ಟರು ಬಿಜೆಪಿ ಅವರು ಬಟ್ ಅಂಜಲಿ ನಿಂಬಾಳ್ಕರ್ ಗೆ ನೋಡಿದರೆ ಕಂಪೇರ್ ಟು ಬಿಜೆಪಿ ಕಾಂಗ್ರೆಸ್ ನೋಡೋದರೆ ಬಿಜೆಪಿ ಎಂಇಎಸ್ ನ ವಿಟಮಿನ್ ಪ್ರೋಟೀನ್ ಗಳನ್ನ ತೆಗೆದುಕೊಂಡು ಬಲ್ತ್ಕಂಡಿದೆ ಶಕ್ತಿಯುತವಾಗಿದೆ ಬಿಜೆಪಿ ಮಾರ್ಚ್ ಕರ್ನಾಟಕ ಟಿವಿಯ ಮಾರ್ಚ್ ಸರ್ವೇ ಅಲ್ಲಿ ಮುಂದಡೆಯನ್ನ ಕಾಯ್ದಿಕೊಂಡಿದೆ ಏನೋ ಕೇಳ್ತಾ ಇದ್ರಿ ಆಗ್ಲೇ ಅಲ್ಲ ಅರವಿಂದ್ ಪಾರ್ಟಿ ಇಲ್ಲ எம்ಎಸ್ ಅಲ್ಲಿ ಇದ್ದ್ರು ಈಗ ಎಂಎಸ್ ಅಲ್ಲಿ ಸ್ವಲ್ಪ ಕನಾಪುರದಲ್ಲಿ ಎಂಎಸ್ ಜಾಸ್ತಿ ಅಂದ್ರೆ ಮರಾಠಿ ಪ್ರಾಂತ್ಯದ ಮತಗಳು ಜಾಸ್ತಿ ಇವರು ಕೂಡ ಮರಾಠಿ ಅಲ್ವಾ ಆಂಜನೇನಿম্বাಳ್ಕರ್ ಮರಾಠಿ ಗರ್ಗೆ ಕಾಂಗ್ರೆಸ್ ಗಿಂತ ಬಿಜೆಪಿ ಬೇಕೇ ಒಲವು ಹಿಂದುತ್ವ ಆಕಂದ್ರೆ ಶಿವಾಜಿ ಮಹಾರಾಜ ಇವಾಗ ಎಲ್ಲ ಎಲ್ಲೆ ಓದ್ರು ನೀವು ನೋಡಿ ಕರ್ನಾಟಕದ ವಿಚಾರಕ್ ಬಂದಾಗ ಆ ಲಕ್ಷ್ಮಿ ಹೆಬ್ಬಾಳ್ಕರ್ ಅದನ್ನ ಹೇಳಿದ್ ನಿಮ್ಗೆ ನಿಮ್ ಕನ್ನಡ ಬೇಕಾ ಮರಾಠಿ ಬೇಕಾದ್ರೆ ಮರಾಠಿ ತಗೊಂಡ ಹೋಗ್ಬಿಡತಾರ ಇವರೆಲ್ಲ ಭಾಷಣ ಮಾಡೋದಲ್ಲ ಮರಾಠಿ ಮರಾಠಿಯಲ್ಲೇ ಮರಾಠಿ ಮರಾಠಿಯಲ್ಲೇ ಸೊ ಹಾಗಾಗಿ ಎಂಇಎಸ್ ಪ್ಲಸ್ ಬಿಜೆಪಿ ಈ ಒಂದು ಸಂಗಮ ಬಿಜೆಪಿಗೆ ಒಂದು ರೀತಿಯ ಬಲ ಒಂದಷ್ಟು ಕ್ಲಾರಿಟಿ ಸಿಗ್ತಾ ಇದೆ ಅರವಿಂದ್ ಪಾಟೀಲ್ಗೆ ಬಹುತೇಕ ಟಿಕೆಟ್ ಆಗುತ್ತೆ ಅನ್ನೋ ಲೆಕ್ಕಾಚಾರಗಳಿದೆ ಸೊ ಈ ಹಿನ್ನೆಲೆ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಕಾನಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಇನ್ನು ಮುಂದಿನ ಕ್ಷೇತ್ರ ಕಿತ್ತೂರು ವಿಧಾನಸಭಾ ಕ್ಷೇತ್ರ ಕಿತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಮಹಾಂತೇಶ್ ದೊಡ್ಡಗೌಡರ್ ಬಿಜೆಪಿಯಿಂದ ಅಂಡ್ ಕಾಂಗ್ರೆಸ್ ಬಾಬಾ ಸಾಹೇಬ್ ಪಾಟೀಲ್ ಬಹುತೇಕ ಅಂತ ಹೇಳ್ತಾ ಇದ್ದಾರೆ ಯಾಕಂದ್ರೆ ಇನಾಮದಾರ್ ಆರೋಗ್ಯ ಸರಿ ಇಲ್ಲದೆ ಒಂದು ಸ್ವಲ್ಪ ಇದಾಗಿದೆ ಬಟ್ ಅವರು ಡೈರೆಕ್ಟ್ ಸೋನಿಯಾ ಗಾಂಧಿ ಸಂಪರ್ಕ ಬಟ್ ಅವ್ರ ಬಗ್ಗೆ ಏನ್ ಲೆಕ್ಕಾಚಾರಗಳು ಅಂತಂದ್ರೆ ಇದೊಂದು ಕ್ಲಾರಿಟಿ ಸಿಗ್ಬೇಕಿಲ್ಲ ನಮ್ಮ ಕಾಂಗ್ರೆಸ್ ಇವರಿಬ್ರು ಡಿಬಿ ನಾಮದಾರ್ ಬಾಬಾ ಸಾಹೇಬ್ ಪಾಟೀಲ್ ಇಬ್ಬರು ಒಂದಾದರೆ ಮಾತ್ರ ಕಾಂಗ್ರೆಸ್ ಬಟ್ ಸದ್ಯಕ್ಕೆ ಏನೋ ಆ ಏನೋ ಲಕ್ಷಣ ಕಾಣ್ತಾ ಇಲ್ಲ ಹಾಗಾಗಿ ಮಹಾಂತೇಶ್ ದೊಡ್ಡಗೌಡರ್ ಮತ್ತೊಮ್ಮೆ ಮಗದೊಮ್ಮೆ ಪಿಯಿಂದ ಆಯ್ಕೆ ಆಗೋ ಸಾಧ್ಯತೆ ದಟ್ಟವಾಗಿದೆ ಡಿಬಿ ನಮ್ದಾರ್ ಪ್ಲಸ್ ಬಾಬಾ ಸಾಹೇಬ್ ಪಾಟೀಲ್ ಗೆಲುವು ಡಿಬಿ ಮಯಂತ್ ಮಯಂ ದೊಡ್ಡಗೌಡರ್ ವರ್ಸಸ್ ಡಿ ಬಿ ನಮ್ದಾರ್ ವರ್ಸಸ್ ಬಾಬಾ ಸಾಹೇಬ್ ಪಾಟೀಲ್ ಬಿಜೆಪಿಗೆ ಅನುಕೂಲರ್ಗೆ ಪ್ಲಸ್ ಆಗ್ತಾ ಇದೆ ಕಿತ್ತೂರಲ್ಲಿ ಕರ್ನಾಟಕ ಟಿವಿಯ ಮಾರ್ಚ್ ಸರ್ವೆಯಲ್ಲಿ ಬಿಜೆಪಿಯ ಮಾಂತೇಶ್ ದೊಡ್ಡಗೌಡರು ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಬಿಜೆಪಿ ಮುನ್ನಡೆಯಿಂದ ಮುಂದಿನ ವಿಧಾನಸಭಾ ಕ್ಷೇತ್ರ ಬೈಲವಂಗ್ಲಾ ವಿಧಾನಸಭಾ ಕ್ಷೇತ್ರ ಬಿಜೆಪಿಯಿಂದ ಜಗದೀಶ್ ಮೆಟಗುಡ್ಡ ಜೊತೆಗೆ ಡಾಕ್ಟರ್ ವಿಶ್ವನಾಥ್ ಪಾಟೀಲ್ ಸೊ ಸ್ಪರ್ಧೆ ಇಬ್ಬರು ತುಂಬಾ ಫೈಟ್ ಟಿಕೆಟ್ ಟಿಕೆಟ್ಗಾಗಿ ಇನ್ನು ಕಾಂಗ್ರೆಸ್ ಇಂದ ಮಹಾಂತೇಶ್ ಕೌಜಲಗಿ ಜೆಡಿಎಸ್ ಇಂದ ಕೂಡ ಶಂಕರ್ ಮಾಡಿ ಸೊ ಟಿಕೆಟ್ ಸ್ಪರ್ಧೆ ಮಾಡ್ತಿದ್ದಾರೆ ಕಾಂಗ್ರೆಸ್ ಜೊತೆಗೆ ಬಿಜೆಪಿ ನೇರ ಹಣಾಹಣಿ ಇರ್ತಕ್ಕಂಥ ಕ್ಷೇತ್ರ ಬಿಜೆಪಿಯಲ್ಲಿ ಒಂದ್ ರೀತಿ ಟಿಕೆಟ್ ಗೊಂದಲ ಇದೆ ಯಾರಕ್ಕೆ ಟಿಕೆಟ್ ಕೊಡಬೇಕು ಅಂತ ಕಾಂಗ್ರೆಸ್ ಕ್ಲಿಯರ್ ಆಗಿದೆ ಮಹಾಂತೇಶ್ ಕೌಜಲಗಿ ಸಿಟಿ ಸಿಟ್ಟಿಂಗ್ ಎಂ ಎಲ್ ಎ ಸೊ ಹೀಗಾಗಿ ಬಿಜೆಪಿ ಏನಾದ್ರು ಒಂದಾದ್ರೆ ಇವ್ರಿಗೆ ಕಷ್ಟ ಆಗಬಹುದು ಅನ್ನೋ ಲೆಕ್ಕಾಚಾರ ಇದೆ ಬಟ್ ಇನ್ನು ಒಂದಾಗಿಲ್ಲ ಒಂದಾದ್ರೆ ಕಷ್ಟ ಆಗತ್ತೆ ಟಿಕೆಟ್ ಕೊಟ್ಟು ಜೊತೆ ಕೆಲಸ ಮಾಡಿ ಅಂತ ಆಗ್ತಾ ಇದೆ ಇನ್ನು ಆಗಿಲ್ಲ ಅದು ಒಂದ್ರೆ ಟಿಕೆಟ್ ಅನೌನ್ಸ್ ಆಗಿ ಇನ್ನೊಬ್ಬರಿಗೆ ಅಂತ ಅಶೂರೆನ್ಸ್ ಕೊಟ್ಟು ಇಬ್ರು ಜೊತೆಯಾಗಿ ಕೆಲಸ ಮಾಡಿದ್ರೆ ಮಹಂತೇಶ್ ಕೌಜಲ್ಗೆ ಕಷ್ಟ ಆಗ್ಬೋದು ಬಟ್ ಇನ್ನು ಆಗಿಲ್ಲ ಅದು ಸೊ ಈ ಕ್ಷೇತ್ರ ಸದ್ಯಕ್ಕೆ ಬೈಲಮಂಗಲ ವಿಧಾನಸಭಾ ಕ್ಷೇತ್ರ ಕರ್ನಾಟಕ ಟಿವಿಯ ಮಾರ್ಚ್ ಟ್ರೆಂಡ್ ನಲ್ಲಿ ಮಹಾಂತೇಶ ಕೌಜಲಗಿ ಕಾಂಗ್ರೆಸ್ನ ಅಭ್ಯರ್ಥಿ ಈ ಎಂ ಎಲ್ ಎ ಮುನ್ನಡೆಯನ್ನ ಪಡ್ಕೊಂಡಿದ್ದಾರೆ ಯಸಿನ ಮುಂದಿನ ಕ್ಷೇತ್ರ ಸವದತ್ತಿ ಯಲ್ಲಮ್ಮ ಕ್ಷೇತ್ರ ಸವತ್ತಿ ಕ್ಷೇತ್ರದಲ್ಲಿ ಏನು ಆನಂದ ಅವರು ತೇರಿಕೊಂಡ್ರೆ ಈಗ ಅವ್ರ ಪತ್ನಿ ರತ್ನ ಆನಂದ ಮಾಮನಿ ವಿರೂಪಾಕ್ಷ ಮಾಮನಿಯವರ ಬ್ರದರ್ ರದ್ರನಾಚಂದರ್ಗೆ ಈಶ್ವರ ಮಿಲರ್ಗಿ ಅಂತೆಲ್ಲ ದೊಡ್ಡ ದೊಡ್ಡ ಪಟ್ಟಿ ಇದೆ ಅಂಡ್ ಕಾಂಗ್ರೆಸ್ ಸೌರವ್ ಚೋಪ್ರಾ ವಿಶ್ವಾಸ ವೈದ್ಯ ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ನಮ್ದೇ ಆರ್ಭಟ ಅಂತ ಬಟ್ ಇಲ್ಲಿ ಸ್ವಲ್ಪ ಆಚೆ ಈಚೆ ವ್ಯತ್ಯಾಸಗಳಾದರೂ ಲೈಕ್ ಒಟ್ಟಾಗಿ ಚುನಾವಣೆಯನ್ನ ಮಾಡದಿದ್ದರೆ ಕಾಂಗ್ರೆಸ್ ಕಿತ್ತಾಡ್ತಿದ್ರೆ ಬಿಜೆಪಿ ಸತತವಾಗಿದ್ದರದ ಸೌರವ್ ಚೋಪ್ರಾ ವಿಶ್ವಾಸ ವೈದ್ಯ ಒಟ್ಟಾಗಿ ಚುನಾವಣೆಯನ್ನ ಮಾಡಿದ್ದಾರೆ ಇಲ್ಲಿ ಬೇರೆ ತರ ಆಗತ್ತೆ ಬಟ್ ಸದ್ಯಕ್ಕೆ ಇನ್ನು ಆ ಮಟ್ಟಿ ದೊಡ್ಡ ಮಟ್ಟದ ಗೊಂದಲ ಏನೋ ಕಾಣ್ತಾ ಇಲ್ಲ ಸೌರವ್ ಚೋಪ್ರಾ ಹಂಡ್ರೆಡ್ ಪರ್ಸೆಂಟ್ ಎಂ ಎಲ್ ಎಂತ ವಿಶ್ವಾಸವನ್ನ ಅವರು ಒಟ್ಟಾರೆ ಕಾಂಗ್ರೆಸ್ ಸವದತ್ತಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಎಸ್ ಸೌರಭ್ ತುಂಬಾ ಅಲ್ಲೇ ಮುನ್ನಡೆ ಮುನ್ನಡೆ ಕಾಯ್ದುಕೊಂಡಿದ್ದಾರೆ ಈಗ ಕಾಂಗ್ರೆಸ್ ಅಷ್ಟೇ ಈ ಕಿತ್ತಾಡ್ಕಳ್ದೆ ಹೋದ್ರೆ ಮಾತ್ರ ಈಗ ಬಿಜೆಪಿದು ಆನಂದ್ ಮಾಮೂಲಿ ಇಲ್ಲವಲ್ಲ ಸೊ ಹಾಗಾಗಿ ಅಷ್ಟೇ ಎಸ್ ಇನ್ನು ಮುಂದಿನ ಕ್ಷೇತ್ರ ಎಸ್ ಇನ್ನು ಮುಂದಿನ ಕ್ಷೇತ್ರ ರಾಮದುರ್ಗ ವಿಧಾನಸಭಾ ಕ್ಷೇತ್ರ ಮಹದೇಪ್ಪ ಯಾದವಾಡ ಸಿಟ್ಟಿಂಗ್ ಎಂ ಎಲ್ ಎ ಬಿಜೆಪಿಯಿಂದ ಅವರ ಆಕಾಂಕ್ಷಿ ಆಗಿದ್ದಾರೆ ಇನ್ನು ತುಂಬಾ ಜನ ಲಿಸ್ಟ್ ಇದೆ ತುಂಬಾ ದೊಡ್ಡದಾಗಿ ರಮೇಶ್ ದೇಶಪಾಂಡೆ ಪಿ ಎಫ್ ಪಾಟೀಲು ಹೀಗೆ ರೇಖಾ ಮಹದೇವ್ ಹೀಗೆ ಸಾಕಷ್ಟು ಜನ ಆಕಾಂಕ್ಷಿಗಳಿದ್ದಾರೆ ಬಟ್ ಸಿಟ್ಟಿಂಗ್ ಎಂ ಎಲ್ ಎ ಮಿಸ್ ಮಾಡಿ ಬೇರೆ ಕೊಡ್ತಾರ ಅವ್ರಿಗೆ ಸಿಗಬಹುದು ಮಹದೇವಪ್ಪ ಯಾದವಾಡ ಅವ್ರಿಗೆ ಟಿಕೆಟ್ ಸಿಗಬಹುದು ಅನ್ನೋ ಲೆಕ್ಕಾಚಾರ ಬಿಜೆಪಿಯಲ್ಲಿ ಕಾಂಗ್ರೆಸ್ನಿಂದ ಅಶೋಕ್ ಪಟ್ಟಣ್ ಮಾಜಿ ಎಂ ಕಾಂಗ್ರೆಸ್ ಮಾಜಿ ಎಂ ಅಶೋಕ್ ಪಟ್ಟಣ್ ಈ ಬಾರಿ ನಾನು ಮಂತ್ರಿ ಕೂಡ ಆಗ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ವಿಶ್ವಾಸದಲ್ಲಿ ಸರ್ಕಾರ ಬರ್ಬೇಕಲ್ವಾ ಸಿದ್ದರಾಮಯ್ಯ ಆಪ್ತರು ಸಿದ್ದರಾಮಯ್ಯ ಸಿಎಂ ಅಂದ್ರೆ ಅಶೋಕ್ ಪಟ್ಟಣ್ಣ ಯಾವಾಗ ನೋಡಿದ್ರು ಸಿದ್ದರಾಮಯ್ಯನ ಮನೇಲಿ ಇದೆಯಲ್ಲ ಯಾವಾಗ್ಲೂ ಹೋಗೋಗ ಯಾವ್ದು ನಿಗಮ ಮಂಡಳಿಗೆ ಆಗ್ತಿನ ಕಾಲ ಇದ್ರೆ ಹೋಗ್ ಗೆದ್ರು ನಿಮಗೆ ಮಿನಿಸ್ಟರ್ ಮಾಡೋಣ ಅಂತ ಟಿಕೆ ಹೇಳ್ಬಿಡ್ತಾರೆ ಬಟ್ ಅಶೋಕ್ ಪಟಣ್ಣ ಸಿದ್ಧರಾಮಯ್ಯ ತುಂಬಾ ಆಪ್ತರು ಸೊ ಎರಡ್ ಬಾರ ಎಮ್ ಆಗಿದ್ರು ಆಗಿದ್ರು ಇವರು ಗೆದ್ದು ಕಾಂಗ್ರೆಸ್ ಸರ್ಕಾರ ಬಂದ್ರೆ ಸಿದ್ದರಾಮಯ್ಯ ಸಿಎಂ ಆದ್ರೆ ಮಿನಿಸ್ಟರ್ ಮಿನಿಸ್ಟರ್ ಇವ್ರು ಗೆದ್ದು ಕಾಂಗ್ರೆಸ್ ಸರ್ಕಾರ ಬಂದು ಡಿ ಕೆ ಸಿಎಂ ಆದ್ರೆ ಇವ್ರು ನಿಗಮ ಮಂಡಳಿ ಅಧ್ಯಕ್ಷ ಆದ್ರೆ ಆಗಬಹುದು ಅಷ್ಟೇ ಗೊತ್ತಿಲ್ಲ ಸರ್ಕಾರ ಬರಬೇಕು ಬಟ್ ಸರ್ವೆಯಲ್ಲಿ ನಮ್ಮ ಸರ್ವೆಯಲ್ಲಿ ಕಾಂಗ್ರೆಸ್ನ ಅಶೋಕ್ ಪಟ್ಟನ್ ಮುನ್ನಡೆಯನ್ನ ಪಡ್ಕೊಂಡಿದ್ದಾರೆ ಬಿಜೆಪಿ ಸಲ ಒಂದು ತುಂಬಾ ಜನ ಆಕಾಂಕ್ಷಿಗಳಿದ್ದಾರೆ ಗೊಂದಲ ಇದೆ ಯಾರು ಎಸ್ ಬಿಜೆಪಿ ಏನು ಅಂತಂದ್ರೆ ಮಹಾದೇವಪ್ಪ ಯಾದವಾಡ ರಮೇಶ್ ದೇಶಪಾಂಡೆ ಪಿ ಎಫ್ ಪಾಟೀಲು ರೇಖಾ ಮಹಾದೇವ್ ಚಿನ್ನಾಕಟ್ಟಿ ಆಕಾಂಕ್ಷಿಗಳ ಸಂಖ್ಯೆ ದೊಡ್ಡದಿದೆ ನೋಡ್ಬೇಕು ರೇಖಾ ಮಹಾದೇವ್ ಚಿನ್ನಕಟ್ಟಿ ಕೂಡ ನನಗಾಗತ್ತೆ ಅಂತ ಅವ್ರು ವಿಶ್ವಾಸ ವ್ಯಕ್ತಪಡಿಸ್ತಾರೆ ನಮ್ಮ ಸಮುದಾಯ ಜಾಸ್ತಿ ಇದೆ ನಮ್ ಕೊಡ್ಬೇಕು ಇಲ್ಲಿ ಅಂತೆಲ್ಲ ಅವರೆಲ್ಲ ಕೇಳ್ತಾರೆ ನೋಡ್ಬೇಕು ಬಿಜೆಪಿ ಗೆಲುವಿನ ವಾತಾವರಣ ತೀರಾ ಕಡಿಮೆ ಇದೆ ಬಟ್ ಇವ್ರೇನು ನಲವತ್ತೈದು ಸಾವಿರ ಲೀಡರ್ ಗೆಲ್ಲ ಐದತ್ತು ಸಾವಿರ ಅಷ್ಟು ಲೆಕ್ಕಾಚಾರ ಎಸ್ ಒಟ್ಟಾರ ವೀಕ್ಷಕರೇ ಬೆಳಗಾವಿಯ ಹದಿನೆಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕರ್ನಾಟಕ ಟಿವಿಯ ಮಾರ್ಚ್ ಸರ್ವೆಯ ಪ್ರಕಾರ ನಿಪ್ಪಾಣಿ ಅಥಣಿ ಕಾಗವಾಡ ಕುಡಚ್ಚಿ ಹಾಗೆ ಉಕ್ಕೇರಿ ಅರಬಾವಿ ಗೋಕಾಕ್ ಬೆಳಗಾವಿ ಉತ್ತರ ಬೆಳಗಾವಿ ದಕ್ಷಿಣ ಖಾನಾಪುರ ಕಿತ್ತೂರುನಲ್ಲಿ ಬಿ ಜೆ ಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಹಾಗೆ ಏನು ಕಾಂಗ್ರೆಸ್ ಬರ್ತಾ ನಿಮಗೆ ಚಿಕ್ಕೋಡಿ ಸದಲಗದಲ್ಲಿ ಕಾಂಗ್ರೆಸ್ಸು ಯಮಕನ ಮರಡಿ ರಾಯಬಾಗ ಬೆಳಗಾವಿ ಗ್ರಾಮೀಣ ಬೈಲ್ಹೊಂಗ್ಲ ಸವದತ್ತಿಯಲ್ಲಮ್ಮ ರಾಮದುರ್ಗದಲ್ಲಿ ಕಾಂಗ್ರೆಸ್ ಅಂದ್ರೆ ಹನ್ನೊಂದು ಕ್ಷೇತ್ರದಲ್ಲಿ ಪಿಯು ಏಳು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಕರ್ನಾಟಕ ಟಿವಿಯ ಮಾರ್ಚ್ ಸರ್ವೆಯಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಕಡೆಯಲ್ಲಿ ಹೇಳ್ತಿದೆ ಅಂತ ಹೇಳಿದೆ ಅಂದ್ರೆ ಈ ಲಕ್ಷ್ಮಣ್ ಸವದಿ ಕೇತಾಡ್ತಾರಲ್ಲ ಮಹೇಶ್ ಕುಮಟಳ್ಳಿ ಒಂದು ಟಿಕೆಟ್ ಮಿಸ್ ಆದ್ರೆ ಮಹೇಶ್ ಕುಮಟಳ್ಳಿಯ ಒಂದು ಟಿಕೆಟ್ ಅನ್ನ ಮಿಸ್ ಮಾಡಿ ಲಕ್ಷ್ಮಣ್ ಸವದಿಗ್ ಬಿಜೆಪಿ ಟಿಕೆಟ್ ಕೊಟ್ರೆ ಬಿಜೆಪಿಯ ಗೋಕಾಕ್ ಗೋಕಾಕ್ ಕ್ಷೇತ್ರ ಅರ್ಬಾವಿ ಕ್ಷೇತ್ರ ಸರಿನಾ ಎರಡು ಎರಡು ಜೊತೆಗೆ ನಿಮ್ಗೆ ಅತಣಿ ಕ್ಷೇತ್ರ ಬಿಜೆಪಿ ಗೆಲ್ಲಾ ಬಿಡಲ್ಲ ಇವ್ರು ಕಿತ್ತಾಡ್ತಲ್ಲ ಏನಾಗ್ತಾರೆ ಇವರೆಲ್ಲ ಜೆಡಿಎಸ್ ಎಲ್ಲ ಮೂವ್ ಆಗ್ತಾರೆ ರಮೇಶ್ ಜಾರಕಿಹೊಳಿ ನಿವೃತ್ತಿ ಅಂತ ಹೇಳ್ತಾರೆ ನಿವೃತ್ತಿ ಎಲ್ಲ ತಗಳಲ್ಲ ಅವರು ಬಾರೋ ಬ್ರದರ್ ಅನ್ಕೊಂಡು ಬಾಲಚಂದ್ರ ಜಾರಕಿಹೊಳಿ ಕರ್ಕೊಂಡು ಶಿಸ್ತಾಗ ಜೆಡಿಎಸ್ ಜಂಪ್ ಆಗ್ತಾರೆ ಆಗ ಶ್ರೀಮಂತ್ ಪಾಟೀಲ್ ಕರ್ಕೊಂಡು ಹೋಗ್ತಾರೆ ಶ್ರೀಮಂತ್ ಪಾಟೀಲ್ ಮಹೇಶ್ ಕುಮಟಳ್ಳಿ ಬಾಲಚಂದ್ರ ಜಾರಕಿಹೊಳಿ ರಮೇಶ್ ಜಾರಕಿ ಹೋಳಿ ಆ ಉತ್ತಮ್ ಪಾಟೀಲ್ ನಿಪ್ಪಾಣಿನಲ್ಲಿ ಆ ಪ್ರದೀಪ್ ಕುಮಾರ್ ಮಾಳಿಗೆ ಅವ್ರದೊಂದಿದೆಯಲ್ಲ ಅವರ ಆಪ್ತ ಬಳಗ ಪ್ರದೀಪ್ ಕುಮಾರ್ ಮಾಳಿಗೆ ರಾಯ್ಬಾಗ ಇವರೆಲ್ಲರೂ ಸಿಸ್ತಾಗಿ ಜೆಡಿಎಸ್ಗೆ ಜಂಪ್ ಆಗ್ತಾರೆ ನಾಗೇಶ್ ಮಂಡೋಳ್ಕರ್ನ ಕರ್ಕೊಂಡು ಹೋಗ್ತಾರೆ ಬಿಜೆಪಿಗೆ ಎಷ್ಟ್ ಕಡೆ ಒಡ್ತಾ ಆಗತ್ ಲೆಕ್ಕಳಿಗೆ ಹನ್ನೊಂದಿದೆ ನಮ್ಮ ಸರ್ವೆ ಪ್ರಕಾರ ಹೌದೌದು ಹನ್ನೊಂದರಲ್ಲಿ ಒಂದು ಗೋಕಾಕು ಒಂದು ಒಂದು ಅರ್ಬಾವಿ ಎರಡು ಕಾಗ್ವಾಡ ಮೂರು ಅಥಣಿ ನಾಲ್ಕು ನಿಪ್ಪಾಣಿ ಐದು ಇನ್ನೊಂದ್ ಕಡೆ ಹೋಗ್ಬಿಟ್ಟು ಹೆಚ್ಚು ಕಮ್ಮಿ ಅವರು ಇಲ್ಲಿ ಎಲ್ಲಿ ರಾಯಭಾಗ ಸೇರಿದಂಗೆ ಇನ್ನೊಂದ್ ಕಡೆ ಸರಿನಾ ಆರು ಏಳು ಕಡೆ ಬಿಜೆಪಿ ಮುಳುಗಿಸ್ತಾರೆ ಮುಳುಗಿಸಬಹುದು ಹದಿನೆಂಟರಲ್ಲಿ ಏನಾಗತ್ತೆ ಒಂದು ಆರು ಇವರು ಎಂಟ್ರಿ ಆಗೋದ್ರಿಂದ ಇವರು ಕಿತ್ತಾಡ್ತಲ್ಲಿ ಅದು ಕಾಂಗ್ರೆಸ್ ಲಾಭ ಆಗತ್ತೆ ಮೈನಸ್ ಆರು ಐದು ಕಿಳಿಬಹುದು ಹಾಗಾದ್ರೆ ಐದು ನಾಲ್ಕು ಐದು ಬಿಜೆಪಿ ಬರ್ತದೆ ಕಾಂಗ್ರೆಸ್ ಹತ್ತಕ್ಕ ಹೋಗ್ತಾರೆ ಹತ್ತರಿಂದ ಹನ್ನೊಂದಕ್ಕೆ ಹೋಗ್ತಾರೆ ಇವರು ಜೆ ಡಿ ಎಸ್ ಬಾಲಚಂದ್ರ ಗೆತ್ಕತ್ತಾರೆ ರಮೇಶ್ ಗೆಲ್ಸ್ಕತ್ತ ಶ್ರೀಮಂತ್ ಪಾಟೀಲ್ ಇನ್ ಮಹೇಶ್ ಕುಂಪಳ್ಳಿ ನೋಡ್ಬೇಕೇನಾಗತ್ತೆ ಅಂತ ಇವ್ರಿಗೆ ಹೋಗುತ್ತೆ ಅಂದ್ರೆ ಅಥಣಿ ಕ್ಷೇತ್ರದ ಒಂದು ಟಿಕೆಟ್ ಬೆಳಗಾವಿ ಬಿಜೆಪಿ ಭವಿಷ್ಯದಲ್ಲಿ ಸರ್ವನಾಶ ಮಾಡ್ಬಿಡ್ಬೋದು ಮಹೇಶ್ ಕುಂಪಟಳ್ಳಿ ಕೊಟ್ರೆ ಬಚಾವು ಬಿಜೆಪಿ ಮಹೇಶ್ ಕುಂಪಳ್ಳಿ ಕೊಡದ ಲಕ್ಷ್ಮಣ್ ಸವದಿ ಕೊಟ್ರೆ ಬೆಳಗಾವಿನಲ್ಲಿ ಈ ನಾಯವಾಗ್ ಬಿಜೆಪಿ ಒಂದಷ್ಟು ಕ್ಷೇತ್ರ ವಾಶ್ಔಟ್ ಆಗುತ್ತೆ ಡೆಪಾಸಿಟ್ ಬರಲ್ಲ ಗೋಕಾಕಲ್ಲಿ ರಮೇಶ್ ಜಾರಕಿಹೊಳಿ ಮೇಲೆ ನಿಂತಿದೆ ರಮೇಶ್ ಜಾರಕಿಹೊಳಿ ನಡೆಯಲ್ಲ ಲಕ್ಷ್ಮಣ್ ಸವದಿ ತಾಳಪ್ಪ ಹಿಂಗೆ ನಮ್ ಪಾರ್ಟಿ ತಾಳ ಹಿಂಗ ಹೋಗುತ್ತೆ ನನ್ನಿಂದ ಎಂ ಎಲ್ ಸಿ ಏನಾರ ಇಲ್ಲ ಹೋಗ್ಬಿಟ್ಟು ಈಗಲೂ ಕೇಳ್ಕೊಂಡ್ ನಾನು ಏನಾರ ಗ್ರಾಮೀಣಕ್ಕೆ ನಿಂತ್ಕಬೋದ ಹ್ಮ್ ಇದೆಲ್ಲ ಮಾತಾಡಿದ್ವಿ ಲಾಸ್ಟ್ ಟೈಮ್ ಎಲ್ಲ ವಿಡಿಯೋ ಮಾಡಿದ್ವಲ್ಲ ವಿಚಾರವಾಗಿ ರಮೇಶ್ ಜಾರಕಿಹೊಳಿ ಮನೆ ಅಲ್ಲಿ ಮಾತಾಡ್ತಿದ್ರು ಲಕ್ಷ್ಮಣ್ ಜಾರಕಿಹೊಳಿ ಲಕ್ಷ್ಮಣ ಸೌದಿಗೆ ಟಿಕೆಟ್ ಕೊಟ್ಟರೆ ಏನ್ ಮಾಡ್ತಿರ ಹಂಗೆ ಹಿಂಗೆ ಅಂತ ಕರ್ನಾಟಕ ಟಿವಿ ಟಿವಿ ನೋಡಕ್ ಕೇಳಿ ಲಕ್ಷ್ಮಣ್ ಸೌದಿಗೆ ಗೊತ್ತಾಗತ್ತೆ ಮಾತಾಡಿದ್ದಾರೆ ಅಂತ ನಾವ್ ಪಾಪ ಇಲ್ಲ ಯಾವ ವೀಕ್ಷಕ್ರೆ ಯಾರ್ಯಾರು ಏನೋ ಇವಾಗ ನಮ್ಮ ನೋಡಿ ಅಂತಾರೆ ಬೇರೆ ಟೈಮಲ್ಲಿ ಹಾಕೊಂಡು ಹೋಗ್ತಾರೆ ಅವ್ನು ಯಾವ ಶಿವ ನಮ್ಮ ಬಗ್ಗೆ ಹಂಗೆ ಮಾತಾಡ್ತಾನೆ ಅಂತೆಲ್ಲ ಬೈತಿರ್ತಾರ ಆಮೇಲೆ ಸೊ ಏನೋ ಮಾಡಕ್ಕಾಗಲ್ಲ ಕರ್ನಾಟಕ ಟಿವಿಯ ಮಾರ್ಚ್ ಸರ್ವೆಯಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಹದಿನೆಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಹನ್ನೊಂದು ಕ್ಷೇತ್ರದಲ್ಲಿ ಬಿಜೆಪಿ ಏಳು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದೀವಿ ಮುನ್ನಡೆ ಅಷ್ಟೇ ಟ್ರೆಂಡ್ ಚೇಂಜ್ ಆಗ್ತಿರುತ್ತೆ ಆ ದಿಸಲಿ ನಾವು ವರ್ಕ್ ಮಾಡ್ತಾ ಹೋಗ್ತಿರ್ತೀವಿ